ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚೆ ಗೆಲೆ ಗೆಲೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಜೀವನ ಒಂದು ಅದ್ಭುತವಾದ ಜರ್ನಿಲಿ ನಾವು ಹೇಗೆ ಬೇಕಾದರೂ ಜೀವನ ಮಾಡಬಹುದು ಆದರೆ ನಮ್ಮ ಜರ್ನಿ ಜೊತೆಗೆ ನಮಗೆ ಸರಿ ಹೊಂದುವಂತ ಪಾರ್ಟ್ನರ್ ಸಿಕ್ಕಿದಾಗ ಆ ಒಂದು ಪಯಣ ಸಾವಿರಾರು ನೆನಪುಗಳನ್ನು ಸೃಷ್ಟಿ ಮಾಡದಂತೂ ಗ್ಯಾರಂಟಿ ಅದೇ ರೀತಿ ನಮ್ಮೆಲ್ಲ ಎಂಟರ್‌ಟೈನರ್ಸ್ ತಮ್ಮ ತಮ್ಮ ಪಾರ್ಟ್ನರ್ಸ್ ಗಳ ಜೊತೆ ಸೇರಿ ನಿಮಗೆಲ್ಲ ಇವತ್ತು ಮನರಂಜನೆಯ ನೆನಪುಗಳನ್ನು ಸೃಷ್ಟಿಸೋದಕ್ಕೆ ನಿಮ್ಮ ಮನೆಗೆ ಬಂದಾಗಿದೆ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದೀನಿ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚೆ ಗಿಲೆ ಗಿಲೆ ಈಗ ಈ ನಮ್ಮ ಗೆಚ್ಚೆ ಗಿಲೆ ಗಿಲೆಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳೋಂತ ಸಮಯ ಸೋ ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿಂಗ್ ಕ್ವೀನ್ ಶ್ರುತಿ ಬೆಳವಸ್ತೇ ಆಕ್ಚುಲಿ ಕಂಟೆಸ್ಟೆಂಟ್ಸ್ ಇವತ್ತೊಂದು ಅಬ್ಸರ್ವ್ ಮಾಡಿದ್ರ ಗಿಚ್ಚಿಗಿಲಿಗಿಲಿ ವೇದಿಕೆಗೆ ಒಬ್ಬ ಪೊಲಿಟಿಷಿಯನ್ ಬಂದಿದ್ದಾರೆ ಒಬ್ರು ಕಾರ್ಪೊರೇಟರ್ ಬಂದಿದ್ದಾರೆ ಕಾಣಿಸ್ತಾ ಇದಾರಾ ಒಬ್ರು ಸುಂದರವಾದ ಕಾರ್ಪೊರೇಟರ್ ಬಂದಿದ್ದಾರೆ ಅಲ್ಲ ಕಾರ್ಪೊರೇಟರ್ ಕಾರ್ಪೆಟ್ ನ ವೇಸ್ಟ್ ಮಾಡ್ಕೊಂಡು ಹೊಲಿಸ್ಕೊಂಡು ಬಂದವರ ಏನ್ ಕತೆ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ ಸುಂದರವಾದ ಪೊಲಿಟಿಷಿಯನ್ ಇದ್ದಂಗಿದ್ದೀರಾ ಅಂತ ದೇಶ ಸುಂದರವಾಗಿರ್ಬೇಕು ಅಂದ್ರೆ ಈ ತರ ಪೊಲಿಟಿಷಿಯನ್ಸ್ ಬರಬೇಕು ನಿಮ್ಮ ಬಗ್ಗೆ ಒಳ್ಳೆದೇಳ್ರಿ ಹಿಂಗೆ ಆದ್ರೂ ನಿಮ್ಮ ಸೌಂದರ್ಯದ ಹಿಂದೆ ಇರುವಂತ ಗುಟ್ಟೇನು ನಿಮ್ಮೆಲ್ಲರ ಪ್ರೀತಿ ನೋಡೋ ದೃಷ್ಟಿ ಅವರು ಹೇಳಿದ್ ಕೇಳಿಸ್ಕೊಂಡ್ರೆ ನೀವೆಲ್ಲ ನೋಡಿ ನೋಡಿ ನನ್ನ ದೃಷ್ಟಿ ಆಗಿದೆ ಅಂದ್ರು ಕಾರ್ಯಕ್ರಮಕ್ಕೆ ಸ್ವಾಗತ ಹೊರಗಡೆ ಹೋಗಿ ನೋಡಿ ಎಂತ ವಾತಾವರಣ ಅದ್ಭುತ ಮಳೆ ಚಳಿ ಗಾಳಿ ಗಾಳಿ ಆ ಟೈಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಒಂದು ಟೇಬಲ್ ಎರಡು ಟೇಬಲ್ ಆ ಕಡೆ ಒಂದ್ ಚೇರು ಈ ಕಡೆ ಒಂದ್ ಚೇರು ಅಲ್ಲೊಂದು ಗ್ಲಾಸ್ ಇಲ್ಲೊಂದು ಗ್ಲಾಸ್ ಆಹಾ ಹಂಗೇ ಕಾಫಿ ಕುಡಿತಾ ಇದ್ರೆ ಅಂದ್ರೆ ಈ ವಾತಾವರಣ ಹೇಗಿದೆ ಯಾತಕ್ಕೆ ಹಂಗಿದೆ ಅಂತ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಯಾತಕ್ಕೆ ಹಂಗಿದೆ 75 ವರ್ಷ ನಮಗೆ ಸ್ವಾತಂತ್ರ್ಯ ಬಂದು ನಮ್ಮ ಗೀಚಿಗಿಲಿಗಿಲಿಗೆ ನಮ್ಮ ಜಡ್ಜಸ್ ಬಂದಾಗಿದೆ ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹಾಗಾದ್ರೆ ಈಗ ಬರ್ತಾ ಇರುವಂತಹ ಮೊದಲನೇ ಪರ್ಫಾರ್ಮೆನ್ಸ್ ಸಂಸಾರದ ಲೋಕಜ್ಞಾನ ಗೊತ್ತಿಲ್ಲದೆ ಇರುವಂತಹ ಮುದ್ದು ತಂಗಿಯನ್ನ ಹಸಿದ ಹೆಬ್ಬೂಲಿ ಅಂತ ಗಂಡಿಗೆ ಕೊಟ್ಟು ಮದುವೆ ಮಾಡಿದ್ರೆ ಏನೇನೆಲ್ಲ ಅವಾಂತರ ಆಗತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದಾರೆ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದಿವ್ಯಾ ಸುನಿತಾ ಗೋಬ್ರ ಶಿವು ಹಾಗೂ ಅನನ್ಯ ಏನು ಅಂದ್ರೆ ಮೊನಾಲಿಸಾ ಮೊನಾಲಿಸಾ ಲೇ 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 ನಿಮ್ಮ ಅಣ್ಣಂಗಿನ ಕಣ್ ಕಾಣ್ಸಲ್ವಾ ನೋಡಕ್ಕೊಳ್ಳೆ ಈರುಳ್ಳಿ ಸಮೋಸ ಇದ್ದಂಗಳೆ ಮೊನಾಲಿಸಾ ಅಂತ ಅವಳಲೆ ಏನಂದ್ರೆ ಅಂದ್ರೆ ಭವನವ್ರೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅಂದ್ರೆ ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗಿದ್ದ ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿದ್ದೆ ಯಾರೋ ಪುಣ್ಯಾತ್ಮ ಹೇಳ್ದ ಲವ್ ಮ್ಯಾರೇಜ್ ಅಲ್ಲಿ ಸಖತ್ ಮಜ ಇದೆ ಅಂತ ಅದಕ್ಕೆ ಅದಕ್ಕೆ ಇವಳು ನನ್ನ ಎರಡನೇ ಹೆಂಡತಿ ಕರೀನಾ ಕಪೂರ್ ಅಂತ ಭಾವನವ್ರೆ ನಿಮ್ ಜೋಡಿ ನೋಡ್ತಾ ಇದ್ರೆ ಒಂಥರ ಎಟಕ್ ಪುಟ್ಟಕ್ನ ಇದ್ದಂಗಿಲ್ವಾ ಮುಟ್ಟಕ್ನ ಅಂದ್ರೆ ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಸಣ್ಣ ಈಗ ಹೊಲ ಉಳ್ಬೇಕಂದ್ರೆ ನೇಗ್ಲಿಗೆ ಎಷ್ಟು ಎತ್ತು ಕಟ್ತಾರೆ ಅಲ್ವಾ ಈ ಜೀವನ ಬಂಡಿ ಸಾಕ್ಬೇಕು ಅಂದ್ರೆ ಚಕ್ರ ಎಷ್ಟಿರುತ್ತೆ ಏಳು ಚಕ್ರ ಹಂಗಾಗಿ ನಾನು ಎರಡು ಮದುವೆ ಆಗಿದ್ದೀನಿ ಭಾವನವ್ರೆ ನಿಮ್ ಜೀವನದ ಬಂಡಿ ಚಕ್ರ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಯಾಕೆ ಒಂದ್ ಕಡೆ ಟ್ರ್ಯಾಕ್ಟರ್ ಟೈರ್ ಹಾಕ್ಬಿಟ್ಟು ಇನ್ನೊಂದ್ ಕಡೆ ಕಾರ್ ಟೈರ್ ಹಾಕಿದ್ರಲ್ಲ ಕಾರ್ತಿ
ಐತಿ ಹೆಚ್ಚು ಕಿಲಿ ಕಿಲಿ ಇವಳು ಸ್ಕಿಟ್ ಮಾಡ್ಬೇಕಾದ್ರೆ ನನಗೆ ಎಂಟ್ರನೇ ಇರ್ತಿರ್ಲಿಲ್ಲ. ನಾನೇ ಬೇಕು 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 ಅಂತ ಹಾಕ್ಸ್ಕೊಂಡಿದ್ದೆ ಅವಳನ್ನ ಲವ್ ಮಾಡಿರೋದು. ಅಷ್ಟೇ ಅಲ್ಲ, ನನ್ನ ಸುಂದರವಾದ ಮುಖನ ಕ್ಲೋಸ್ಅಪ್ ಇಂದ ತೋರಿಸ್ದೆ. ನೋಡಿ ಇವರು ನಮ್ ಶಿವ ಅವ್ರ ಏನ್ ಗೊತ್ತಾ, ತಂಗಿ ಮದ್ವೆ ಆಗೋ ತನಕ ಮಕ್ಕಳದ್ ಮಾಡೋದ್ ಬೇಡ ಅಂತ ಇಷ್ಟು ಸುಂದರವಾಗಿದ್ರು ದೂರ ಮಲಗ್ತಾ ಇದ್ರು ಗೊತ್ತಾ. ತಂಗಿ ಲಗ್ನ ಆಗೋವರೆಗೂ ಮಕ್ಳು ಬೇಡ ಅಂತ ಕುಂತಾರ ಅಣ್ಣಯ್ಯ. ನನ್ ತಂಗಿ ನಮ್ಮ ಮುತ್ತು ನಂಗೆ ಸಾಕಿದ್ದೀನಿ, ನೀವೇನಾದ್ರು ನೋಡ್ಕೋಬೇಕು ಓಕೆನಾ? ಅಯ್ಯೋ ನೋಡ್ಕೋ ತಿನ್ಬಿಡಿ, ನಡೀರಿ ಕರ್ಕೊಂಡು ನಡೀರಿ. ನಂಗು ವಸ್ತು ಅವಳಗು ವಸ್ತು ಎಂತ ನೋಡಿ ಪಜೀತಿ ಗೀಡ 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 ಗೀ. ಅದೇ ಅಲ್ಲ ಇವ್ರೇ, ಟೈಮ್ ಆಯ್ತು, ಬೇಗ ಕಳಿಸಿ ಭಾವನವ್ರೇ. ಬಂದು ಬಂದು ನೋಡಿ. ಹಾ ನೋಡಿ, ಈಗ ಅವಳಗ್ ಸರ್ಪ್ರೈಸ್ ಕೊಡ್ತೀನಿ ನಾನೀಗ. ಅಲ್ಲ ಇನ್ನೊಂಚೂರು ಟೈಮ್ ಆಗುತ್ತೆ ಅಂತ ಹೇಳ್ಬೇಕಿತ್ತು ಅವ್ರಿಗೆ. ಅಲ್ಲ ಅದು ನೋಡಿ ಎಲ್ಲಿದ್ದೀರಾ? ಅವಳು ಒಂದ್ ಕಣ್ಣಿನ ಮೊನಾಲಿಸಾ ಎಚ್ಚರ ಹೇಳಿದ್ರು ಮಳಿಗೆ ಬರಬೇಡ ಅಂತ. ಆದ್ರೂ ಅಳಿ ಅಂದ್ರು ತುಂಬಾ ಫಾಸ್ಟ್. ಅದನ್ ಎಷ್ಟ್ ಫಾಸ್ಟ್ ಆಗಿ ತೋರಿಸಿದ್ರಪ್ಪ. ಅಳ್ಬೇಡ ಅಳ್ಬೇಡ, ಅಳಿ ಅಂದ್ರೆ ಬನ್ನಿ ಇಲ್ಲಿ. ಏನ್ ಹೇಳಿ? ನಿಮ್ಗೆ ಅರ್ಜೆಂಟ್ ಇದೆ ಅಂತ ನನಗೆ ಗೊತ್ತು. ನನಗೇನು ಗೊತ್ತಾ, ನಮ್ಮ ತಂಗಿ ಇದ್ದಾಳಲ್ಲ, ರಾತ್ರಿ ಆದ್ರೆ ಸಾಕು ಅವಳ ಹಣೆ ಮೇಲಿನ ಕುಂಕುಮಳಸಕ್ಕೆ ಒಬ್ಬ ಗಂಡ ಬೇಕು. ವರ್ಷ ತುಂಬದ್ರೊಳಗೆ ನನ್ನ ತಂಗಿ ಕೈಯಲ್ಲಿ ಒಂದು ಮಗು ಇರ್ಬೇಕು. ಅದ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಹಿಂಗೇನಿದ್ರು ಮದುವೆ ಮುಂಚೆನೆ ಮಾಡ್ತಿದ್ನಲ್ಲ. ಯಾವ ಉಚ್ ಫ್ಯಾಮಿಲಿ ರಿಯಾಕ್ಷನ್ ಕೊಟ್ಟಿದ್ರು ನಾಯಿ ಹೊಡೆದೇ ಹೊಡಿತಾರೆ ಅಂತಂದ್ರೆ ಹೋಯಲ ಹೋಯಲ ಅಂತ. ನಂಗೂ ಸ್ವಲ್ಪ ಉಳಿಸಿ, ಎಲ್ಲ ಕಂಟೆಂಟ್ ಕೊತ್ತಿದೆ. ಚೆನ್ನಾಗಿ ರೆಡಿ ಮಾಡಿ ಕಳ್ಸ್ಬಿಟ್ಟವ್ರೆ. ಎಷ್ಟೇ ಆದ್ರೆ ನಮ್ ಬಾವ ಇಬ್ಬರ ಏನ್ರಿ ಮುದ್ದಿನ ಗಂಡ ಅಲ್ವಾ? ನಾಯಿ ನನ್ ಮಗ್ನೆ ಏನೋ ಮಾಡ್ತಾ ಇದ್ಯಾ? ಮುದ್ಕೊಡಕ್ ಬಂದೆ. ಒಂದ್ ಹೆಣ್ ಜೊತೆ ಈ ತರ ಅಸಹ್ಯವಾಗಿ ನಡ್ಕೊತಿದ್ಯಲ್ಲ, ನೀನು ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ವಾ? ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ವಾ? ಇದು ಒಂಥರ ಹೊಸ್ತಾಗೆ ಇದೆ. ಒಂದ್ ವರ್ಷ ಹಿಂದೆ ಸುತ್ತಿ 4 ವರ್ಷ ಲವ್ ಮಾಡಿ ನಿನ್ ಕೇಳಿದೆಲ್ಲ ಕೊಡ್ಸಿ, ನಿನ್ನ ಪಿಕಪ್ ಡ್ರಾಪ್ ಮಾಡಿ, ನಿನ್ ಕರೆನ್ಸಿ ಸೇರ್ತಿರೋದಾಗ ಕರೆನ್ಸಿ ಹಾಕ್ಸಿ ಗಂಟೆ ಗಟ್ಲೆ ಮಾತಾಡಿ ಫಸ್ಟ್ ಟೈಟಲ್ ಬಂದು ಮುತ್ ಕೊಟ್ಟು ಮಕ್ಕಳನ್ನ ಕಾಲೇಜ್ ಕಳಿಸ್ಬೇಕು ಅಂತ ನಾನ್ ಅನ್ಕೊಂಡ್ರೆ ಸರಿಯಾಗಿ ಡೈಲಾಗ್ ಹೊಡೆದೆ ಕಣೆ. ಹೊಡಿರಿ ರೋಡಲ್ಲಿ ಹೋಗೋರ್ನ ಅಕ್ಕ ತಂಗಿರ ಅನ್ಕೋಬೋದ್ ಕಣೆ. ತಾಲಿ ಕಟ್ಟು ಫಸ್ಟ್ ಇಟ್ರು ಮೇಲೆ ನಿನ್ನಂಗೆ ಅಕ್ಕ ತಂಗಿ ಅನ್ಕೊಳಕಾಗತ್ತ? ಹುಚ್ಚ ಬಾಯಿ, 4 ವರ್ಷ ಲವ್ ಮಾಡಿದ್ರು ಒಂದೇ ಒಂದಿನ ಕೆಟ್ಟ ದೃಷ್ಟಿಯಿಂದ ನೋಡಿರ್ಲಿಲ್ಲ, ಆದ್ರೆ ಇವತ್ತು ನಿನ್ ಗಂಡಸ್ರ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಅಯ್ಯಯ್ಯೋ ನನ್ ಯಾಮಾರ್ಬಿಟ್ಟೆ. ಅಲ್ಲ ಇದಕ್ಕೆ ಕಂಟೆಂಟೇ ಅರ್ಥ ಆಯ್ತಾ ಇಲ್ವಾ? ಏ ತಗಡ್ದಿಮೆ, ಏನು ಗೊತ್ತಿಲ್ಲ ಅಲ್ವಾ? ಫಸ್ಟ್ ನೈಟ್ ಅಂದ್ರೆ ಏನು ಗೊತ್ತಿಲ್ವ ನಿಂಗೆ? ಯಾಕೆ ಗೊತ್ತಿಲ್ಲ? ಫಸ್ಟ್ ನೈಟ್ ಅಂದ್ರೆ ಎಲ್ಲ ಗೊತ್ತು, ಎಲ್ಲ ಗೊತ್ತಂತೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟ್ ಕರೆಕ್ಟ್. ಹೇಳಿ ಹೇಳಿ ಹೇಳಿ, ಫಸ್ಟ್ ನೈಟ್ ಬಗ್ಗೆ ಏನು ಗೊತ್ತು ಹೇಳಿ ಹೇಳಿ ಹೇಳು. ಮದ್ವೆ ಗಂಡು ರೂಮ್ ಅಲ್ಲಿ ಕಾಯ್ತಾ ಇರ್ತಾನೆ. ಹುಡುಗಿ ಮೆಲ್ಲಗೆ ಹಾಲು ತಗೊಂಡ್ ಬರ್ತಾಳೆ. ತಂದಾಯ್ತಲ್ಲ, ನಾನು ಕುಡ್ದಾಯ್ತಲ್ಲ,
ಆಮೇಲೆ ಹುಡುಗಿ ಲೈಟ್ ಆಫ್ ಮಾಡ್ತಾಳೆ. ಲೈಟ್ ಆಫ್ ಆದ್ಮೇಲೆ ಏನ್ ಹೇಳಿ, ಏನ್ ಹೇಳು? ಲೈಟ್ ಆಫ್ ಆದ್ಮೇಲೆ ಏನು ಕತ್ಲಾಯ್ತಲ್ಲ, ಇನ್ನೇನು? ಕತ್ಲಾದ್ಮೇಲೆ ಏನಾಗುತ್ತೆ ಅದನ್ನ ಹೇಳು. ಗೊತ್ತಿಲ್ಲ. ಮಾನ್ಸ ಏ ಮೆಂಟ್ರು ಅಂತ ಹೇಳ್ತೀಯೇ, ನಾನು ಅದನ್ನ ಹೇಳ್ಕೊಟ್ಟೆ ಮ್ಯಾನೇಜರ್ ಅಮ್ಮ, ನಾನು ಇದು ಹೇಳ್ಕೊಟ್ಟೆ ಮ್ಯಾನೇಜರ್ ಅಮ್ಮ ಅಂತ ಹೇಳ್ತಿ. ಯಾವ ಜಾಗದಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿಲ್ವಲ್ಲ. ಅದೇ ನನ್ನ ಸ್ಟೂಡೆಂಟ್ ಸುನೀತಕ್ಕನ್ ಕೇಳಿದ್ರೆ ಮೆಟ್ಟು ಅರ್ಧೋಯ್ತವೆ ಅಂತ ನಾನೇನು ಕೇಳಿಲ್ಲ. ನೋಡ ನನಗದೆಲ್ಲ ಗೊತ್ತಿಲ್ಲ, ನನಗೆ ನೀನೊಬ್ಬೇ ಕಷ್ಟ ಪಾರದೆ. ಅಣ್ಣಯ್ಯ ಅವನನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾನೆ. ಏನೋ ಅಂತ ಸಾಕ್ಬಿಟ್ಟಿದೇವೆ ತಂಗಿನ. ನಂಗ್ ನಾಚಿಕೆ ಆಗುತ್ತೆ ಕಪೂರ್, ಹೇಳ್ಕೊಡು ಒಂಚೂರು ಅದನ್ನ. ಏನ್ ಮಾಡಿ ನಾನು? ಅಲ್ಲ ತಂಗಿಮ್ಮ, ಗೋಮಾಳ ಜಾಗದಲ್ಲಿ ಏನರ ಮನೆ ಕಟ್ಟುತ್ತಾ ಇದ್ರೆ ಬೇಡ ಅಂತ ಅನ್ಬೋದು. ಅವನು ಸ್ವಂತಕ್ಕೆ ಜಾಗ ತಗೊಂಡು ಕಂದಾಯ ಕಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ದಾನೆ. ಮನೆ ಕಟ್ಟಬೇಡ ಅಂದ್ರೆ ಹೆಂಗಮ್ಮ? ನೀವಾದ್ರೂ ಹೇಳಿ ನೋಡಮ್ಮ. ದುಡ್ಡು ಕೊಟ್ಬಿಟ್ಟು ಫುಲ್ ಮೀಲ್ಸ್ಗೆ ಕೂಪನ್ ತಗೊಂಡಿರುವಾಗ ಬಾಳೆ ಎಲೆ ಹಾಕಿ ಊಟ ಬಡಿಸಿದ್ರೆ ಹ್ಯಾಂಗವ? ಇವಳ ತುಂಬಾ ಮೂತ್ತಾಗಿ ಒಳ್ಳೆ ರೀತಿಲಿ ಸಾಕ್ಬಿಟ್ವಿ, ಈ ರೇಂಜ್ಗೆ ಒಳ್ಳೆ. ನೀವ ಏನಾದ್ರು ಮಾಡಿ, ನಿಮ್ ಕೈ ಮುಗಿತೀನಿ ಏನಾದ್ರು ಮಾಡಿ. ಅಯ್ಯೋ ನೀಚ, ಆ ಕಾಮುಕನ್ಗೆ ಹೊಡಿಯೋದ್ ಬಿಟ್ಬಿಟ್ಟು ಸಾರಿ ಕೇಳ್ತಿದ್ಯಲ್ಲ, ನೀನ್ ಎಂತ ಅನ್ನ ಇರ್ಬೇಕು. ಕಾಮುಕ ಬಾವಾ ಈ ರೂಮ್ ಅಲ್ಲಿ ಏನ್ ಸೌಂಡ್ ಆದ್ರೂ ನೀವ್ ಯಾರು ಈ ಕಡೆಗೆ ಬರಂಗಿಲ್ಲ. ಓಕೆ ಓಕೆ. ಕರೀನಾ ಕಪೂರ್, ಮೊನಾಲಿಸಾ, ಹೆವಿ ಸೌಂಡು, ಬನ್ನಿ ಒಳಕ್ಕೆ. ನಿಮ್ ಅಣ್ಣಲ್ಲ ಯಾವನ್ ಬಂದ್ರು ಇವತ್ ಬಿಡೋದಿಲ್ಲ, ಇವತ್ತಿನ ಬೇಕು ಬರ್ಲಿ. ಕಾಮುಕ ಅಂತೆ ಕಾಮುಕ, ಇವತ್ ನಿನ್ನ ಬಿಡಲ ಕಣೆ. ಬಾಯಿ ಮುಳಕ ನಿಜ ಹೊಡಿತಾನೆ. ಯಾವತ್ತು ಫಸ್ಟ್ ಡೇಟ್ ಗಿಟ್ ಬರೀ ಬಿಡ್ರಪ್ಪ. ಒಂದೇ ಒಂದ್ ಫೈನಲ್ ಟಚ್ ಮಿಸ್ ಆಯ್ತಲ್ಲ. ಹೌದು ಗೊತ್ತಾಯ್ತು. ಇವತ್ತಿನ ಬಿಡ್ತೀನೇ ಪರೈಚಗೆಲೆ ಬಾಗ್ಲಿಂದ ನಾನಿವತ್ತು ಬಿಡಲ ಕಣಲೆ. ಎಲ್ಲ ಹೊಡೆದಾದ್ಮೇಲೆ ಇನ್ನೇನು ಮೊನಾಲಿ ಸಹ ಕರೀನ ಕಪೂರ್ ಬನ್ನಿ. ಒಳಗಡೆ ಹಿಂಗ್ ಸೌಂಡ್ ಆಗಿದೆ ಅಂದ್ರೆ ಹೆವಿ ಪರ್ಫಾರ್ಮೆನ್ಸ್ ಆಗಿದೆ, ಬನ್ನಿ. ಮೊನಾಲಿಸಾ, ಕರೀನಾ ಕಪೂರ್, ಇದು ಬೇಕಾಗಿತ್ತು. ಎಲ್ಲ ಚೆನ್ನಾಗಾಯ್ತಾ? ಎಲ್ಲಿ ಫಸ್ಟ್ ಡೇಟ್ ಆಗತ್ತ? ಬಲ್ಪೆ ಹೊಡೆದೋದ್ಮೇಲೆ ಇನ್ ಫಸ್ಟ್ ಕರೆಂಟ್ ಇದ್ರೆ ಏನ್ ಪ್ರಯೋಜನ ಬಾವ? ಸೂರ್ಯ, ಇದ್ರ ಬಾಯ್ಲೈಟ್ ಹಾಕ ದೇವ್ರ ಬಂದು ಇನ್ನೇನಾರು ಹೊಡೆದಾಕ ಮುಂಚೆ ಸ್ಕೆಟ್ ಬುಕ್ಸ್. ನಾನು ಇಲ್ಲಿ ಏನೋ ಕಮೆಂಟ್ಸ್ ತಗೋಣ, ಜಡ್ಜಸ್ನ ಕೇಳೋಣ ಅಂತ ಬಂದೆ. ಇಲ್ಲಿ ಅದ್ಯಾವುದೋ ಯಾವ್ದೋ ಬಾಂಬ್ದು ವಾಸನೆ ಭಡ್ ಅಂತ ಹೊಡಿತಾ ಇದೆ. ಏನಾಯ್ತು? ಮೈ ಮೇಲೆ ಮಾಮೂಲಿ ದೇವ್ರ ಬರ್ ನೋಡಿದ್ರೆ ಕಾಳಿ ಬಂದಂಗ್ ಬರ್ತದೆ. ಹಸಿ ಇದ್ರೆ ಆ ಮೂಲ್ಗೆ ಲೈಟ್ ಹೊಡ್ತಿದ್ರೆ ಏನ್ ಮಾಡುದು? ಕರೆಂಟ್ ಹೋಗ್ಬಿಡದಲ್ಲ. ಲೈಟ್ ಹೊಡೆದಿದ್ರೆ ಪ್ರೊಡಕ್ಷನ್ ಏನಾದ್ರು ಹೋಗಿರೋದು? ಮೆಲ್ಲಿಗೆ ಮಾಡ್ತೀನಿ ಅಂದ್ರೆ ಅಣ್ಣನ ಹೇಳಿದ್ದು ಇಲ್ಲ, ಹೊಡಿ ಹೊಡಿ. ಅಂದ್ರೆ ಯೋಚನೆ ಮಾಡಿ, ಎತ್ತಿ ಬಿಸಾಕಿದ ಅವನಿಗೆ ನೋವಾಗಿರಲ್ಲ. ನೀ ಅಣ್ಣ ಅಂದ್ಯಲ್ಲ ಅದು ನೋವಾಗಿರತ್ತ. ಏನ್ ಗೊಬ್ಬರ ಆಗುತ್ತೆ ಹೇಳ್ಕೊಳಕ್ ಆಗಲ್ಲ.
ಅವನು ಈ ಸ್ಕಿಟ್ಟಲ್ಲಿ ದಿವ್ಯನ್ನ ಹಾಕೊಂಡಿರೋದು ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಮನೆ ಒಳಗಡೆ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ ಸುನೀತ ಅವ್ರನ್ನ ಅದಕ್ಕೆ ಚೇಂಜ್ ಮಾಡ್ತಾರೆ ಏನು ಶಿವಗೆ ಎರಡು ಪೇರೇನು ನನಗೆ ಸುನೀತ ಅವ್ರು ನೋಡೇ ಸಕ್ಕತ್ತು ಇಷ್ಟ ಆಯ್ತಪ್ಪ ನಮ್ಮ ರೋಜ್ ನೀವು ಯಾವಾಗ ಬಂದರೂ ಖುಷಿ ಆಗುತ್ತೆ ರೀ ಥ್ಯಾಂಕ್ ಯು ಯಾವ ಗೆಟಪ್ ಮಾಡಿದ್ರು ಒಂಥರ ಮಜಾನೇ ಬೇರೆ ಥ್ಯಾಂಕ್ ಯು ಆಮೇಲೆ ಏನ್ರಿ ಅದು ಗೊಬ್ಬರನ ಹತ್ರ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಳಿಯಂದ್ರು ತುಂಬಾ ಫಾಸ್ಟ್ ಹೆಂಗದು ಅದು ಅವರು ಇಂಪ್ರೆಷನ್ ಮಾಡ್ಕ ಹಾಕಂದ್ರು ಅವ ಹೊಡ್ದು ಬಿಡ್ತೀನಿ ಅದು ಹೋಗ್ಲಿ ಶಿವ ಹೇಳ್ಕೊಟ್ಟಿದ್ದು ಹಂಗೆಲ್ಲ ಮಾಡಿ ಅಂತ ಅದೇ ಶಿವ ಹಂಗೆಲ್ಲ ಇಲ್ಲ ಮ್ಯಾಮ್ ಸುನೀತಾ ಅನನ್ಯ ಮತ್ ಶಿವು ನಿಮ್ ಮೂರು ಜನ ಸಖತ್ತಾಗಿದ್ದೀರಿ ರೀ ಎಲ್ಲರ ಎನರ್ಜಿ ಲೆವೆಲ್ಲು ಫುಲ್ಲು ಹೈ ರೇಂಜಲ್ಲಿ ಇತ್ತು ಎಲ್ಲರದೂ ಅದರಲ್ಲೂ ದಿವ್ಯಂದು ಅನ್ಕಂಟ್ರೋಲಬಲ್ ಎನರ್ಜಿ ನಿಂದು ಒಟ್ಟಲ್ಲಿ ಸ್ಕಿಟ್ಟು ಚೆನ್ನಾಗಿತ್ತು ಎಲ್ಲರೂ ಮುದ್ದಾಗಿ ಆ್ಯಕ್ಟ್ ಮಾಡಿದ್ರಿ ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಗುಡ್ ಲಕ್ಕಪ್ಪ ಥ್ಯಾಂಕ್ ಯು ಮೇಡಮ್ ಇಲ್ಲಿ ಒಬ್ರಂದು ಗೊಬ್ಬರ ನಿನ್ನ ಡೈಲಾಗಿಗೆ ಎದ್ದು ಬಿದ್ದು ನಗ್ತಾ ಇದ್ರು ಕಣ ಸಾಧು ಸರ್ ಯಾಕೆಂದ್ರೆ ಅದು ಎಷ್ಟು ಜನ ಯಾಕೆ ನನಗೆ ಅಷ್ಟೊಂದು ನಗು ಬಂತು ಅಂದರೆ ಇವ್ರು ಹೇಳಿದ್ರಲ್ಲ ಒಂದು ಎತ್ತಿನ ಗಾಡಿ ಎಷ್ಟು ಎತ್ತಿರುತ್ತೆ ಎರಡು ಇರುತ್ತೆ ಸೊ ಲೈಫ್ನ ಸಾಗಿಸೋಕ್ಕೆ ಇಬ್ಬರು ಬೇಕೇ ಬೇಕು ಅಂತ ಅದೆಲ್ಲ ಕರೆಕ್ಟಪ್ಪ ಚಕ್ರ ಒಂದು ಯಾವ್ದ್ರದ್ದು ಜೀವನದ ಬಂದಿದ್ದು ಚಕ್ರ ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಯಾಕೆ ಒಂದು ಕಡೆ ಟ್ರ್ಯಾಕ್ಟರ್ ಟೈರ್ ಹಾಕ್ಬಿಟ್ಟು ಇನ್ನೊಂದು ಕಡೆ ಕಾರ್ ಟೈರ್ ಹಾಕಿದ್ರಲ್ರಿ ಅದಕ್ಕೆ ನಂಗೆ ಸಿಕ್ಕಾಬಿಟ್ಟೆ ನಗು ಅಂದ್ಬಿಟ್ಟಿದ್ದು ಚಿಂದಿ ಗೊಬ್ಬರ ಎಕ್ಸ್ಟ್ರಾಡಿನರಿ ಅವನ ಎನರ್ಜಿ ಸೂಪರ್ ಥ್ಯಾಂಕ್ ಯು ಸರ್ ಚಿಂದಿ ಚಿಂದಿ ಚಿತ್ರಣ ಇದು ಮಾತ್ರ ಈ ಎಪಿಸೋಡ್ ಮಾತ್ರ ನೀವು ನನ್ನ ಮುಂದೆ ಬೇಡ ನೀವು ಜನ ಕೂತ್ಕೊಂಡು ನೋಡ್ತಾ ಇರ್ತಾರಲ್ಲ ಆವಾಗ ನೋಡಿ ಆ ಮಜಾನೇ ಬೇರೆ ಸೂಪರ್ ಇಟ್ಟು ಈ ಎಪಿಸೋಡು ಈ ಎಪಿಸೋಡೇ ಸೂಪರ್ ಜಡ್ಜಸ್ ಈ ಒಂದು ಸ್ಕಿಟ್ಗೆ ನಿಮ್ಮ ಅಂತಿಮ ತೀರ್ಮಾನ ಏನು ದಿವ್ಯಾ ಮತ್ತು ಗೊಬ್ಬರ ಅವರ ಸಕ್ಸಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅದಕ್ಕೋಸ್ಕರ ಒಡಿರೋ ಡಬ್ಬಿಂಗು ಗೋಲ್ಡನ್ ಗಿಲಿ ಗಿಲಿ ಇಷ್ಟೊತ್ತು ಗೊಬ್ಬರನ ಮೇಲೆ ಎಷ್ಟೆಲ್ಲ ಕೋಪ ಇದೆ ಅಂತ ಬರೀ ಬಾಯಿ ಮಾತಲ್ಲಿ ಮಾತ್ರ ತೋಡ್ಕೊಂಡಿದ್ಯಾ ಈಗ ಮನ್ಸಲ್ಲಿರೋ ಕೋಪನ ಏನಿದೆ ಅನ್ನೋದನ್ನ ಆಕ್ಷನ್ ಮುಖಾಂತರ ತೋರಿಸುವಂತ ಒಂದು ಅವಕಾಶ ರಿಯಲಿ ನಾನು ಕಲರ್ಫುಲ್ ಅವಕಾಶ ನಾನು ಕೊಡ್ತೀನಿ ಮನಸ್ಫೂರ್ತಿಯಾಗಿ ತೀರಿಸ್ಕೋಬೋದು ಓಕೆನಾ ಬರಲಿ ಪ್ರಾಪರ್ಟಿ ಒಂದೊಂದು ಏಟಿಗೂ ಒಂದೊಂದು ಕಾರಣ ಹೇಳ್ಬೇಕು ಸುನಿ ರೆಡಿ ನಿಮ್ಮ ಮೊದಲನೇ ಏಟು ಯಾವುದಕ್ಕೆ ಕಲ್ಕೋರೆ ದಿವ್ಯಾ ಬಂದಾದ್ಮೇಲೆ ಅಕ್ಕ ದಿವ್ಯನ್ ನೋಡ್ ಕಲಿ ಅಕ್ಕ ಯಾರು ಕೇಳ್ತಾ ಇದ್ರೆ ಅವ್ರ ಮೆಮೊರಿ ಕರೆಕ್ಟ್ ಆಗಿದೆ ಆಮೇಲೆ ಅಯ್ಯಪ್ಪಂಗೆ ಏನಂದ್ರೆ ಬೆಳದ ನೀರದ ಕೊಂಬೆ ಗಜನಿಂಬೆ ಗಜನಿಂಬೆ ಅಂತೇನಂದ್ರೆ ನಿನ್ ಬದ್ಲು ದಿವ್ಯಕ್ಕನ ಸಿಕ್ಕಿದ್ರೆ ಸೂಪರ್ ಸೂಪರ್ ಆಗಿರೋದು ಒಂದ್ಯ ಅಂದ್ರೆ ಒನ್ಸ್ ಮೋರ್ ತಿರುಗಿಸಿ ತಿರುಗಿಸಿ ಒನ್ ಟೂ ತ್ರೀ ಗೊಬ್ಬರ ನಿಮ್ಮನ್ನ ಅಷ್ಟು ಡೈಲಾಗು ಆ ತರ ಟ್ರೀಟ್ ಮಾಡಿ ಆ ತರ ಪಂಚ್ ಡೈಲಾಗ್ ಇರಲಿಲ್ಲ ಅಂದ್ರೆ ನೀನ್ ಯಾರು ಅಂತ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಆಕ್ಚುಲಿ ಅವನು ಚಪ್ಪಾಳೆ ಹೊಡಿಬೇಕು ಈಗೊಂದು ಒಳ್ಳೆ ಮಾತು ಹೇಳ ಇಷ್ಟೊತ್ತವರೆಗೂ ನಾವು ಮಾಡಿದ್ದು ತಮಾಷೆಗೆ ಇವತ್ತಿನ ಗಿಚ್ಚಿಗಿಲಿಗಿಲಿ ಬರ್ತಾ ಇರೋ ಮುಂದಿನ ಹೈ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಸಾಕಿರೋ ನಾಯಿನ ಹೆತ್ತ ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದು ಮಾಮೂಲಿ ಆದ್ರೆ ಇಲ್ಲೊಂದು ಫ್ಯಾಮಿಲಿ
ಹೆತ್ತಿರೋ ಮಗುಗೂ ಸಾಕಿರೋ ನಾಯಿಗೂ ಒಂದೇ ಹೆಸರಿಟ್ಟು ಏನೇನೆಲ್ಲ ಎಡವಟ್ ಮಾಡ್ಕೋಬಹುದು ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪಾಲಗಳೊಂದಿಗೆ ಸ್ವಾಗತಿಸಿ ಸುಶ್ಮಿತಾ, ಮಾನಸ, ಶಿವು, ರೋಹಿತ್ ಹಾಗೂ ವಂಶಿಕ ಜೂನಿಯರ್ ರಾಘುಗೆ. ಒಂದೇ ಟೀಚರ್ ಹೇಳ್ಕೊಡ್ತಾಳೆ ಆದ್ರೆ ಅವಳಿಗೆ ಯಾಕೆ ತೊಂಬತ್ತೊಂದು ನಿನ್ಗೆ ಯಾಕೆ ಇಪ್ಪತ್ತೊಂದು ನಗದಲ್ಲ ನಾಚಿಕೆ ಆಗ್ಬೇಕು ನಿನಗೆ ಮಗಳಿಗೆ ತೆಗೆದವಳಲ್ಲ ಅಂತ ಮಾರ್ಕ್ಸು. ಅಯ್ಯೋ ಶಿವ್ನೆ, ನನಗೆ ನಾಚಿಕೆ ಆಗ್ಬೇಕು? ನಾನು ಒಬ್ಳೆ ಅವಳನ್ನ ಯಾವ್ದೋ ಆಪ್ ಇಂದ ಡೌನ್ಲೋಡ್ ಮಾಡಿಲ್ಲ, ಇಬ್ರು ಸೇರೆ ಹುಟ್ಟಿಸಿರೋದು. ಇದಕ್ಕೇನು ಕಮ್ಮಿ ಇಲ್ಲ, ಹೋಗಿ ಕಾಪಿ ಮಾಡ್ಕೊಂಬ. ಬೇಕಾದ್ರೆ ಹೋಗಿ ಮಾಡ್ಕೊಂಡು ಕುಡಿಯಲ್ಲ. ಯಾವನಿಗೆ ಹೇಳ್ತಾ ಇದೆಯಾ ಕಣಲೆ? ಹಲ್ಲು ಹಲ್ಲು ಉದುರಿಸ್ಬಿಡ್ತೀನಿ, ನಡ ಮುಗಿದ್ಬಿಡ್ತೀನಿ. ಗಂಡ ಅಂದ್ರೆ ಒಂಚೂರು ರೆಸ್ಪೆಕ್ಟ್ ಪಡೆ. ಅಯ್ಯ ನಿನ್ ರೆಸ್ಪೆಕ್ಟ್ ನನ್ನ ಬಹಳ ಸುಂದರವಾಗಿದೆಯಾ ಅಂತಂದ್ರೆ ಏನ್ ಬೈದ್ರು ಬಯಸ್ಕೋತಾನೆ ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಬಯ್ಯೋ ಮೂಡೆ ಹೋಯ್ತು. ಹೆಣ್ಮಕ್ಳ ಚೂರು ಹೊಗಳಂಗಿಲ್ಲ, ಎದ್ದು ಬಿಡ್ತಾರ ಹಂಗೆ. ಹಂಗಲ್ಲ ಚಿನ್ನಿ, ನೀನು ಚೆನ್ನಾಗ್ ನೋಡ್ಕೋಬೇಕು ಅಂತ ನಂಗೂ ಆಸೆ, ಆದ್ರೆ ಏನ್ ಮಾಡ್ಲಿ, ಹೊರಗು ನಾನೇ ದುಡಿಬೇಕು, ನಾನೇ ದುಡಿಬೇಕು. ಎಷ್ಟು ಕಷ್ಟ ಆಗ್ತಿದೆ. ರಾಜು ಅರ್ಜೆಂಟ್ ಆಗಿ ಮನೆ ಕೆಲ್ಸಕ್ಕೆ ಹೋಗ್ಬಿಡ ಬೇಕಾಗಿತ್ತಲ್ಲ. ಓಕೆ, ಅಡ್ರೆಸ್ ಕಳಿಸಿ ಕಳಿಸ್ಬಿಡು. ನೋಡಮ್ಮ, ಮನೆ ಕೆಲ್ಸಲ್ಲಿ ಬರಕ್ ಹೇಳಿದೀನಿ. ಪಪ್ಪಿ, ನಾಳೆ ಸ್ಕೂಲಿಗೆ ರಜಾ ಕೊಡು, ಆ ಚಂದು ಮಾಮನ ಮದ್ವೆಗೆ ಹೋಗೋಣ. ಓಕೆನಾ? ಅಪ್ಪ ಯಾವಾಗ ಏನು ಅಂತ ಎತ್ ಬಿಟ್ಟಿದ್ಯಾ ಮಗಳಿದನ? ನಮಸ್ಕಾರ ಹೇಳಿ. ನಮಸ್ಕಾರ ಹೇಳಿ ಅಂದ್ರೆ ನೀವು ಯಾರು ಅಂತ ಕೇಳಿದೆ. ನಾನು ಮನೆ ಕೆಲ್ಸೋಳು, ಹೆಸರು ಕೊಟ್ರಮ್ಮ ಅಂತ. ಕೊಟ್ರಮ್ಮ ಚೋಟ್ ಮಿಂಚಿನ ನೀನಾ? ಇದು ನನ್ನ ಹೆಂಡತಿ ಮಾನಸ ಅಂತ. ನಮಸ್ಕಾರ ಮೋರೆ. ನಮಸ್ಕಾರ, ಹೇಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ಸ್ವಲ್ಪ ಅಡುಗೆ ಮಾಡಿ ನೋಡಕ್ಕಾಗ್ತಿಲ್ಲ. ಇದೆಯಲ್ಲ, ಇದು ನನ್ನ ಮಗಳು ಪಪ್ಪಿ ಅಂತ. ನಾವು ಇಬ್ಬರನ್ನ ನಮ್ಮ ಮಕ್ಳ ತರನೇ ಪ್ರೀತಿಯಿಂದ ಸಾಕಿದೀವಿ. ಅದಕ್ಕೆ ನಿಮ್ಮ ಸ್ವಂತ ಊರ್ ಯಾವ್ದು? ಸ್ವಂತ ಊರಿಗೆ ಕಳಿಸ್ತು ಡರ್ಬನ್ಸ್ ಅಲ್ಲ ಸ್ವಾಮಿ, ನಾವು ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ನಮ್ಮ ಅಮ್ಮ ಹೇಳಿದ ಕೆಲಸ ಮಾಡ್ತಾರಪ್ಪ. ನಿಮ್ಮ ಅಮ್ಮ ಏನ್ ಮಾಡ್ತಾರೆ? ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಯಾವ್ಯಾವ ರೀಲ್ಸ್ ಮಾಡ್ತಾಳೆ? ಅದೇ ಸ್ವಾಮಿ.
ಹಂಗೆ ನೀವು ವಡ ಹೊಡ್ತವ್ರ ಎಷ್ಟು ಜನ? ನೂರು ಜನ ಸ್ವಾಮಿ. ನೂರು ಜನ ಸ್ವಾಮಿ. ನಾನು ಹುಟ್ಟಿದ್ದು ಅನನ್ಯ ಆಸ್ಪತ್ರೆಯಲ್ಲಿ, ನನ್ನ ಜೊತೆಗೆ ನೂರು ಜನ ಡಿಲಿವರಿ ಆಯ್ತು. ಅವತ್ತಿಂದ ನಾವೆಲ್ಲ ಎಡ ಹುಟ್ಟದ್ರು. ಅದು ಎಡ ಹುಟ್ಟವ್ರೆ ಅಲ್ಲಮ್ಮ, ವಡ ಹುಟ್ಟವ್ರೆ. ನಮ್ಮ ಭಾಷೆಲ್ಲ ಹಂಗೆ ಮಾತಾಡೋದ್ ಬಿಡಿ. ಆಯ್ತು, ಪೇಮೆಂಟ್ ವಿಚಾರಕ್ಕೆ ಬಂದ್ಬಿಡಣ ಈಗ. ನೀವ್ ಹೆಂಗೆ ಪೇಮೆಂಟ್ ನಾ ದಿನ ದಿನಕ್ಕೆ ತಗೊಂತೀರಾ, ವಾರ ವಾರಕ್ಕೆ ತಗೊಂತೀರಾ, ತಿಂಗಳ ತಿಂಗಳಿಗೆ ತಗೋತೀರಾ? ನೋಡಿ ಸ್ವಾಮಿ, ದಿನದ್ದು ದಿನ ಕೊಟ್ಬಿಡಿ, ವಾರದ್ದು ವಾರ ಕೊಟ್ಬಿಡಿ, ತಿಂಗಳದ್ದು ತಿಂಗಳ ಕೊಟ್ಬಿಡಿ ಸ್ವಾಮಿ. ಆಯ್ತು, ಇವತ್ತಿಂದ ನೀನ್ ನಮ್ಮನೇಲಿ ಇರು, ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಡ್ತೀನಿ, 3 ಹೊತ್ತು ಊಟ ಕೊಡ್ತೀನಿ, ಓಕೆನಾ? ಆಯ್ತು ಸ್ವಾಮಿ. ನೋಡಮ್ಮ, ಮನ್ಸ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದೇನ್ ಕೆಲಸ ಮಾಡಿಸ್ಕೊ, ನಾನು ಆಫೀಸ್ಗೆ ರೆಡಿ ಆಗ್ತೀನಿ. ನಮ್ ಕೆಲ್ಸದಲ್ಲಿ ತುಂಬಾ ಬಿಸಿ ಇರ್ತೀನಿ, ಕೆಲ್ಸ ಎಲ್ಲ ನೀನ ನೋಡ್ಕೋಬೇಕು ಆಯ್ತಾ? ಆಯ್ತು. ಜೋಪಾನವಾಗಿ ನೋಡ್ಕೊ, ಅವ್ನ ಮೇಲೆ ಕೈ ಮಾಡ್ಬೇಡ ಆಯ್ತಾ? ಆಯ್ತು ಮೋರೆ. ಹ್ಮ್, ಚೆನ್ನಾಗಿ. ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಅದಕ್ಕೊಂದ್ ಗ್ಲಾಸ್ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕುಚ್ಚಿ ತಗೊಂಬ ಹೋಗು. ಏನಪ್ಪ ಇವಳು ಚೋಟು, ನಿಮ್ಮ ಪಾನಿಪುರಿ ಚೊಂಬಲ್ ಆಗ್ತಿದ್ಯಾ? ಮಾಡ್ತೀಯಲ್ಲ ಎಲ್ಲ ನನ್ ಕರ್ಮ. ಸರಿ ಆಯ್ತು, ಪಪ್ಪಿನ ಬೇಗ ಸ್ಕೂಲ್ಗೆ ರೆಡಿ ಮಾಡು ಆಯ್ತಾ? ಆಯ್ತು ಮೊರೆ. ಪಪ್ಪಿ ರೆಡಿ ಆಗಿದ್ದೀನಮ್ಮ. ಸ್ವಾಮಿ, ನೀ ಪಪ್ಪಿ ರೆಡಿ. ಏಯ್ ಪಟಮ್ಮ, ನಾನು ಹೇಳಿದ್ದು ನನ್ನ ಮಗಳ ರೆಡಿ ಮಾಡು ಅಂತ. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾರೋ, ನಾನು ಬೇರೆಯವ್ನ ಕರ್ಕೊಂಡ್ ಬರ್ತೀನಿ. ಇಲ್ಲ ಸ್ವಾಮಿ, ಮಾಡ್ತೀನಿ ಸ್ವಾಮಿ. ಬೇಗ ರೆಡಿ ಮಾಡು. ಎಲ್ಲ ಅಳಿಸ್ಬಿಟ್ಟು ನೀಟಾಗಿ ಸ್ಕೂಲ್ಗೆ ಹೋಗು ಆಯ್ತಾ? ಹೋಗಿ ಸ್ಕೂಲ್ಗೆ ಹೋಗು. ಅಪ್ಪ ಸ್ಕೂಲ್ಗೆ ಹೋಗಲ್ಲಪ್ಪ, ನಂಗೆ ನಿದ್ದೆ ಬರುತ್ತೆ. ಏನ್ ಮೇಡಮ್ ಇವಳು, 1.5 ಲಕ್ಷ ರೂಪಾಯಿ ಫೀಸ್ ಕಟ್ತೀನಿ, ಮಾತಾಡೋದ್ ನೋಡಿದ್ರೆ ಭಯ ಆಗ್ತಿದ್ಯಲ್ಲ. ಇನ್ನೇನು ಗಂಗೆಗೆ ಕತ್ತೆ ಮುಳುಸಿದ್ರೆ ಏನು ಕುದುರೆ ಆಗುತ್ತಾ? ಎಲ್ಲ ಅವಳ ಅಮ್ಮನ ತರಾನೆ. ಕತ್ತೆ ಎಲ್ಲ ಕಣೆ, ನಿಜವಾಗ್ಲೂ ನೀನು ನಾಯಿ ಕಿಚ್ಕೊಂಡ್ ಬರ್ತಾ ಇದೆಯಾ ನೋಡು? ಗಂಡ ಆಫೀಸ್ಗೆ ಹೋಗ್ತಿದ್ದೇನೆ, ತಿಂಡಿ ಗಿಂಡಿ ಮಾಡ್ಕೊಡ್ಬೇಕನ್ನ ಜ್ಞಾನ ಬೇಡವೇನೆ ನಿನ್ಗೆ? ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ರಲ್ಲ ನಿಮ್ ಕೆಲ್ಸ, ಅವಳ ಹತ್ರ ಮಾಡ್ಸ್ಕೋಬೇಕು ಅಂತ ಜ್ಞಾನ ನಿಮಗಿಲ್ವಾ? ನನಗ್ ಜ್ಞಾನ ಬಿದೆ. ನೋಡಮ್ಮ, ನಿಂಗೆ ಸೌಂಡ್ ಅಂದ್ರೆ ಅಲರ್ಜಿ, ನನಗೆ ಸಂಸಾರ ಅಂದ್ರೆ ಅಲರ್ಜಿ. ಊಟ ಆದ್ರೂ ರೆಡಿ ಇದೆ, ಅದನ್ನಾದ್ರೂ ತಂದ್ ಬಡಿ ಆಯ್ತಾ? ನಾನೇ ಮಾಡೋ ಹೋಗಿದ್ರೆ ಕೆಲ್ಸ ಹೊಳಿ ಆಗ್ಬೇಕಾಗಿತ್ತು. ಸುಮ್ಮನೆ ಕರ್ಸ್ಕೊಂಬಿಟ್ಟು ಆಯ್ತಾಯ್ತಾಯ್ತು. ಆಮೇಲೆ ನಾನು ಏನ್ ಅನ್ಕೊಂಡಿದ್ದೆ ನೀನು ಮತ್ ಯಾವನಾದ್ರೂ ಮನುಷ್ಯರು ತಿನ್ನೋ ತರ ಇದೆಯಲ್ಲಮ್ಮ ಇದು, ಒಳ್ಳೆ ತನಕ ಆಗ್ತಂಗ ಹಾಕಿದೆಯಲ್ಲಮ್ಮ ನೀನು. ಅಯ್ಯೋ 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 ಅಯ್ಯೋ, ಏನ್ರಿ ಯಮಂಗ್ ಬಂದಿರೋದು? ಅಲ್ಲ, ಅನ್ನ ತಗೊಂಡೋಗ್ ಪಪ್ಪಿಗೆ ಹಾಕಿದಾಳೆ. ತಿಂಗಳಿಗೆ 5,000 ರೂಪಾಯಿ ಎಣಸ್ಕೊಂತಿಲ್ಲ, ಇದಕ್ಕೆ ನೀನು ಕೆಲಸ ನೆಟ್ಟಿಗೆ ಮಾಡಕ್ ಆಗಲ್ವ ನಿನ್ ಕೈಲಿ? ನಾನ್ ಹೇಳಿ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಯಾಕಮ್ಮ ಬಂದಿದ್ಯಾ? ಇದ್ರು ಸ್ವಲ್ಪ ಬಗ್ಗೆ ಕರೆಕ್ಟಾಗಿ ನೀನ್ ಕೆಲಸ ಮಾಡಿದ್ರೆ ಈ ಗತಿ ಬರ್ತಿತ್ತು ನನಗೆ. ನಡಿವಳಿಕೆ ನಂದೇ ತಪ್ಪು, ನನ್
ಪಪ್ಪಿ ಅಲ್ಲಮ್ಮ ನನ್ನ ಮಗಳ ಪಪ್ಪಿಯಲ್ಲಿ ಕಳಿಸಿ ಅಂತ ಸ್ಕೂಲ್ ವ್ಯಾನ್ ಕಳಿಸ್ದ ಇಲ್ಲ ಮತ್ತೆ ನಾ ಹೀಗೋ ವ್ಯಾನ್ ಅಲ್ಲಿ ಕಳಿಸ್ದ ಫಸ್ಟ್ ಹೇಳಿ ಇದು ಯಾವ ಮಗು ಅಂತ ಅರ್ಥ ಆಗ್ತಾ ಇಲ್ವಲ್ಲ ಇದು ರೋಹಿತ ರೋಹಿತ ವಿಜ್ಞಾನಿ ಮಪ್ ಕೊಟ್ಟಿದ್ದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ವಂಶಿ ರೋಹಿತ್ ಹೆಂಗ್ ಕಾಣ್ತಾನೆ ಹುಡುಗನಿಂತ ಹುಡುಗಿನ ಚೆನ್ನಾಗಿದೆ ನಮ್ಗೆ ಇನ್ಮೇಲೆ ಹುಡುಗಿ ವೇಷ ಆಗ್ದಾಗಲ್ಲ ನಿನ್ನ ಹೆಸರೇನು ರೋಹಿಣಿ 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 ರೋಹಿತ್ ನಿಂಗೆ ಹುಡುಗನ್ ಕಾಸ್ಟ್ಯೂಮ್ ಇಷ್ಟನ ಏನೇ ಇವತ್ತು ಒಂದ್ ನಿಮಿಷ ರೀ ಮಂತ್ರ ಹಾಕ್ತೀನಿ ಓಂ ಬುಸ್ ಸೆಲೆಟ ರೋಹಿತ್ ನಿಂಗೆ ಹುಡುಗನ ಕಾಸ್ಟ್ಯೂಮ್ ಇಷ್ಟ ರೋಹಿತ್ ನೀನ್ ಏನ್ ತಿನ್ಕೊಂಡ್ ಬಂದೆ ಇವತ್ತು ಬಾಳೆನ್ ತಿನ್ಕೊಂಡ್ ಬಂದ್ಯಾ ಏನ್ ಸ್ವಾಮಿ ಎನರ್ಜಿ ಹಂಗಿದೆ ಅಲ್ಲ ಸ್ವಾಮಿ ಇವತ್ತು ಯಾಕೆ ಸ್ವಾಮಿ ಇಲ್ಲೇ ಬರಲ್ಲ ಹೇಳಿ ಸ್ವಾಮಿ ನಿನ್ ಬೆಸ್ಟ್ ಫ್ರೆಂಡ್ ಇದಾನೆ ಅಂತನ ನಾವ್ ಆಮೇಲೆ ಮಾತಾಡೋಣ ಮಾತಾಡ್ಕೊಳ್ಳಿ ನೀವ್ ಇಬ್ರು ಮಾತಾಡ್ಕೊಳ್ಳಿ ಕಮೆಂಟ್ಸ್ ಬೇಡವಾ ಮತ್ ಸೈಲೆಂಟ್ ಆಗಿರ್ಬೇಕ್ ತಾನೆ ಅಲ್ಲ ಬನ್ನಿ ಈಗ ಕೇಳು ಅಮರೆ ಹೆಂಗಿತ್ತು ನಮ್ ಸ್ಕಿಟ್ ಅಂತ ಕೇಳು ನಿಮ್ ಸ್ಕಿಟ್ ಹೆಂಗಿತ್ತು ಅಂತ ಹೇಳ್ಬೇಕೆ ಏನಪ್ಪ ಇದು ಎಂತ ಅದ್ಭುತಗಳನ್ನ ನೋಡ್ತೀವಪ್ಪ ನಾವ್ ವೇದಿಕೆ ಮೇಲೆ ವಂಶಿಕಾ ನಿನ್ನ ಮೈ ಮೇಲೆ ಇವತ್ತು ಕರ್ನಾಟಕ ಇದುವರೆಗೂ ಕಂಡಿರುವಂತ ಎಲ್ಲ ಕಲಾವಿದೆಯರು ನಿನ್ ಮೈ ಮೇಲೆ ಬಂದ್ಬಿಟ್ಟವ್ರೆ ಹುಟ್ಟಿತ್ತಾ ಇದ್ದಾಳಪ್ಪ ಇವಳು ಸ್ಟೇಜ್ ಮೇಲೆ ಇವತ್ತು ರೋಹಿತ್ ಏನ್ ಗೆದ್ದಿದ್ರ ಇಲ್ವಾ ಗೊತ್ತಿಲ್ಲ ಇವನನ್ನ ಒಂದೇ ಕಡೆ ಕೂರಿಸಿದ್ರಲ್ಲ ಗೆದ್ಬಿಟ್ರಪ್ಪ ನೀವಿಬ್ರು ಸೂಪರ್ ಸೂಪರ್ ರಂಗ ನಮಗ್ ಚೆನ್ನಾಗ್ ಗೊತ್ತಾಯ್ತ್ರಿ ನಿಮ್ದು ಎಷ್ಟು ಸೂಪರ್ ಆಗಿತ್ತು ಆಕ್ಟಿಂಗ್ ಅಂತ ಥ್ಯಾಂಕ್ ಯು ಸೂಪರ್ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೀಯ ನೋಡು ನಾನು ಹಿಂಗ್ ಬಂದು ಹಿಂಗ್ ತಿರ್ಕೊಂಡ್ಬಿಟ್ಟೆ ಯಾಕೆ ಯಾರು ಸರ್ಪ್ರೈಸ್ ಸರ್ಪ್ರೈಸ್ ಎಷ್ಟು ಚೆನ್ನಾಗ್ ಕಾಣ್ತಾ ಇದ್ದಾನ ಅವನು ಇವತ್ತು ಈಗ ನಿನ್ ಬಾಯ್ ಫ್ರೆಂಡ್ ಅವನ ಗರ್ಲ್ ಫ್ರೆಂಡ್ ಇದು ಮಾತ್ರ ಕರೆಕ್ಟ್ ಆಗಿ ಗೊತ್ತಾ ನಿನಗೆ ಡೈಲಾಗ್ ಅದು ಮಾತ್ರ ಕರೆಕ್ಟ್ ಈ ಡೈಲಾಗ್ ಯಾರು ನಿಮ್ಮ ಅಪ್ಪ ಹೇಳ್ಕೊಟ್ನ ಈಗ ರಿಹರ್ಸಲ್ ಮಾಡ್ತಾ ಇದೆಯಲ್ಲ ಅವನಿಗೆ ಡೈಲಾಗ್ ಹೇಳ್ಕೊಡಕ್ ಕಷ್ಟ ಆಗ್ತಿತ್ತ ಎಲ್ಲರಿಗೂ ಯಪ್ಪ ಕಷ್ಟ ಆಗ್ತಾ ಇರ್ಲಿಲ್ಲ ಆಗ್ತಾನೇ ಇತ್ತು ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರೋಷ್ಟು ಕಷ್ಟ ಇತ್ತು ಅಂತ ಹೌದಪ್ಪ ತುಂಬಾ ಕಷ್ಟ ಅವನ ನೋಡ್ಕೊಳ್ಳಿ ಅವ್ನು ಏನ್ ಗೊತ್ತಾ ರಿಹರ್ಸಲ್ ಮಾಡುವಾಗ ಆಕ್ಟಿಂಗ್ ನೋಡಿ ನನಗ್ ಮಾತೇ ಬರ್ಲಿಲ್ಲ ರೀ ಅಷ್ಟೊಂದು ಅದ್ಭುತವಾಗಿತ್ತು ಈ ಪ್ರತಿಭೆ ಆಕ್ಟ್ ಮಾಡಿದ್ದು ಮಾಡಿದ್ಲು ಮನ್ಷಿ ನೀ ಫಸ್ಟ್ ಹಾಡಾಡ್ಕೊಂಡ್ ಬಂದ್ಯಲ್ಲ ಅದ್ಯಾರ್ದು ಸಾಂಗ್ ಗೊತ್ತಾ
ಜಕ್ಕನ್ 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 ಜಾ ಜಕ್ಕನ್ 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 ಜಾ ಯಾತ್ಲಾ ಪುಟ್ನಂದ್ಯ ಪುಟ್ನಂದಿ ಗೋಡ್ದಿ ಅಂತ ಯಾತ್ಲಾ ಪುಟ್ನಂದ್ಯ ಪುಟ್ನಂದಿ ಗೋಡ್ದಿ ಅಂತ ಜಕ್ಕನ್ 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 ಜಾ ಜಕ್ಕನ್ 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 ಹೋಗಿರ್ತೀನಿ ಕಡು ಮಗಳೇ ಕಡು ಮಗಳೇ ಕಡು ಮಗಳೇ ಸೂಪರ್ಬ್ ಸೂಪರ್ಬ್ ವಯಸ್ಸು 4 ವರ್ಷ ಅಷ್ಟೇ ನಿನಗೆ 4 ಜನ್ಮಕ್ಕಾಗುವಷ್ಟು ಏನಪ್ಪ ಇವತ್ತು ಒಳ್ಳೆ ಎನರ್ಜಿ ಇವತ್ತು ಏನು ತಿನ್ಕೊಂಡು ಬಂದ್ರಿ ಇವತ್ತು ಪೂರಿ ತಿನ್ಕೊಂಡು ಬಾಳೆಹಣ್ಣು ಪೂರಿ ತಿನ್ಕೊಂಡು ಬಂದ ಪೂರಿ ಅಲ್ಲ ಬಾಳೆಹಣ್ಣು ಬಾಳೆನ್ 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 ಇವಳು ಈ ವೇದಿಕೆಗೆ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕದ ಆಸ್ತಿ ಅನ್ನೋ ತರ ಖುಷಿ ಆಗ್ತದೆ ಈ ಒಂದು ಅದ್ಭುತವನ್ನ ನಾವು ನೋಡ್ತಾ ಇದೀವಲ್ಲ ನನಗೆ ತುಂಬಾನೇ ಖುಷಿ ಆಗ್ತದೆ ಪಂಡೆ ನಿಜಕ್ಕೂ ಇದೇನೋ ಅದ್ಭುತದಲ್ಲಿ ಒಂದು ಅದ್ಭುತ ಇದು ಈ ಮಗು ಅತ್ಯದ್ಭುತ ಅತ್ಯದ್ಭುತ ಇದು ಯಾರೇ ಕೊಟ್ಟರು ಯಾವ ಡೈಲಾಗ್ ಕೊಟ್ಟರು ಯಾವ ಕ್ಯಾರೆಕ್ಟರ್ ಕೊಟ್ಟರು ಅದರಲ್ಲಿ ತಲ್ಲೀನಾಗಿ ಮಾಡೋದಿದೆಯಲ್ಲ ಅದು ಸಾಮಾನ್ಯದ ಮಾತು ಅಲ್ಲ ಅದು ಸಾಮಾನ್ಯರಿಗೆ ಸಾಧ್ಯವೂ ಇಲ್ಲ ಅದೇನೋ ಆ ಮಗುಲಿ ಆ ಥರದೊಂದು ದೈವಿಕವಾದಂಥ ಕಲೆ ಅಡಗಿದೆ ಆ ಮಗುಲಿ ಇನ್ನು ದೊಡ್ಡವಳಾದ್ಮೇಲೆ ಅದಿನ್ನೆಂಥ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು ಈ ಮಕ್ಕಳು ನಾವು ಅದನ್ನೆಲ್ಲ ನೋಡ್ತಾ ಇದೀವಲ್ಲ ನಮಗೆ ಖುಷಿ ಆಗುತ್ತೆ ಈ ಕಡೆ ರೋಹಿತ್ತು ಅಷ್ಟೇ ಥ್ಯಾಂಕ್ ಯು ಮುದ್ದ ಕಾಣ್ತಾ ಇದ್ದೆ ಬಂಗಾರ ನೀನು ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಥ್ಯಾಂಕ್ ಯು ನಿನ್ನ ಮೇಕಪ್ ಚೆನ್ನಾಗಿದೆ ಥ್ಯಾಂಕ್ ಯು ನಿನ್ನ ಡೈಲಾಗ್ ಚೆನ್ನಾಗಿತ್ತು ಥ್ಯಾಂಕ್ ಯು ಈ ಮುದ್ದಾದ ಗೊಂಬೆಗಳ ಜೊತೆ ನಂದೊಂದು ಫೋಟೋ ತೆಗಿರಪ್ಪ ಇವತ್ತು ಪ್ಲೀಸ್ ಮಗಳೇ ನೀ ನನಗ್ ದೃಷ್ಟಿ ತೆಗ್ದಿಯಲ್ವಾ ನಿನ್ನ ಇಡೀ ಕರ್ನಾಟಕ ನೋಡ್ತಾ ಇದೆ ನಿನ್ಗೆ ಎಷ್ಟು ದೃಷ್ಟಿ ಆಗಿರ್ಬೋದು ಎಲ್ರು ದೃಷ್ಟಿ ತೆಗಿರಪ್ಪ ಇವಳಿಗೆ ಸೂಪರ್ ಚಿಂದಿ ಓಡಾಯಿಸ್ಬಿಟ್ರೆ ಮಕ್ಳು ಇಬ್ರು ಇವತ್ತು ಸಖತ್ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಏನ್ ಸ್ವಾಮಿ ಏನ್ ಮಾಡೋಣ ಸ್ವಾಮಿ ಅಲ್ಲೋ ಕೂತ್ಕೊಂಡು ಏನ್ ಕೊಡ್ಲಿ ಸ್ವಾಮಿ ಯು ಕಾಂಟ್ ಇಮ್ಯಾಜಿನ್ ಅವಳ ಐಕ್ಯು ಲೆವೆಲ್ ಎಲ್ಲೋ ಇದೆ ಬಾಯ್ ಸ್ವಾಮಿ ಬಾಯ್ ಸ್ವಾಮಿ ಬಾಯ್ ಬಾಯ್ ಸ್ವಾಮಿ ಹೌದು ಸರ್ ನೀನೆ ಕೇಳು ಎಲ್ಲೋ ಇದಾರೆ ಇವರಿಬ್ರು ಮಾನಸ ಶಿವನು ಅಷ್ಟೇ ನೀವಿಬ್ರೇ ಈ ಎಪಿಸೋಡ್ಗೆ ಖಂಡಿತ ಸ್ಫೂರ್ತಿ ಅವಳಿಗೆ ಇಬ್ಬರು ಅಲ್ಲಿದ್ದಾಗ ಅವಳಿಗೆ ಇನ್ನೇನು ಬೇರೆ ಪ್ರಪಂಚ ಬೇಕಾಗಿಲ್ಲಲ್ಲ ನೋಡಿ ಇದು ಪ್ರೀವಿಯಸ್ ಮಾಡಿದ್ದಕ್ಕೂ ಇವತ್ತು ಮಾಡಿದ್ದಕ್ಕೂ ಆ ಎನರ್ಜಿ ಯಾವ ಲೆವೆಲ್ಗಿತ್ತು ಲೇ ರೋಹಿತ್ ಮೂಳೆ ಹೆಂಗಿತ್ತೋ ಮೂಳೆ ಚೆನ್ನಾಗಿಲ್ಲ ಇದು ನೋಡಿದ್ಮೇಲೆ ಜನನೇ ರೆಡಿ ಆಗ್ಬಿಡ್ತಾರೆ ಏನ್ ಕೊಡಕ್ಕೆ ಗೋಲ್ಡನ್ ಬಸರ್ ಕೊಡ ಅಷ್ಟೇ ಹೊಡಿರೋ ಡಬ್ಬಿಂಗು ಕೊಡ್ತಾ ಇರ್ಬೇಕಷ್ಟೇ ಇದಕ್ಕೆಲ್ಲ ಮಾತುಕತೆ ಏನಿಲ್ಲ ಯೂಶಲಿ ಬರ್ತ್ಡೇಗೆ ನಾವೆಲ್ಲ ಮಕ್ಕಳಿಗೆ ಸರ್ಪ್ರೈಸ್ಗಳನ್ನ ಕೊಡೋದು ವೆರಿ ಕಾಮನ್ ಆದ್ರೆ ಇಲ್ಲೊಂದು ಫ್ಯಾಮಿಲಿ ತನ್ನ ಮಗುಗೆ ಬರ್ತ್ಡೇ ಸರ್ಪ್ರೈಸ್ ಗಿಫ್ಟ್ ಕೊಡಕ್ ಹೋಗಿ ಶಾಕ್ ಮೈ ಶಾಕ್ ತಗೊಂತ ಇದ್ದಾರೆ ಈ ಬರ್ತ್ಡೇ ಗಿಫ್ಟ್ ನ ಶಾಕ್ ನೀವು ತಗೋಬೇಕು ಅಂತಂದ್ರೆ ಈ ನಮ್ಮ ಸ್ಕಿಟ್ ನ ನೀವು ನೋಡ್ಲೇಬೇಕು ಹಾಗೆ ಚಪಾಲಗಳೊಂದಿಗೆ ಸ್ವಾಗತಿಸಿ ಜಗಪ್ಪ ನಿವೇದಿತ ಗೋಬ್ರಗಾಲ ಹಾಗೂ ರೋಹಿತ್ ಆನ್ ಸ್ಟೇ ಏನ್ ಸೌಂದರ್ಯ
ಸೌಂದರ್ಯವಾಗಿದ್ದೀರಾ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಬರ್ತೀನಿ ಅಲ್ಲ ಪ್ರಪಂಚದಲ್ಲಿ ಏಳೇ ಅದ್ಭುತ ಇರೋದು ಅಂತ ಹೇಳಿದ್ದಾರೆ ನಾನು ಎಂಟಿದೆ ಅಂತ ಹೇಳ್ಬಿಟ್ಟು ಬರ್ತೀನಿ ನಿಮ್ಗಿಂತ ಒಂದು ಅದ್ಭುತ ಬೇಕೇನ್ರಿ ನಾನು ಅವಾಗಿಂದ ಕೇಳಬೇಕು ಅನಿಸ್ತಾ ಇತ್ತು ಈ ಸುಂದರವಾಗಿರೋ ಈ ಮುಖದಲ್ಲಿ ಏನೋ ಬೇಜಾರಿನ ಕಲೆ ಇದೆಯಲ್ಲ ಏನದು ಅದು ಇವತ್ತು ನನ್ನ ಮಗನ ಬರ್ತ್ಡೇ ಅವನು ಕೇಕ್ ಕಟ್ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾನೆ ಅಯ್ಯ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ತಗೋ ಬನ್ನಿ ನಾನೇ ಕಟ್ ಮಾಡ್ಬಿಡ್ತೀನಿ ಬರ್ತ್ಡೇ ನಿಮ್ದಲ್ವಾ ಬರ್ತ್ಡೇ ಅವನದಲ್ವಾ If you don't mind, ನಿಮ್ಮಿಂದ ಒಂದು ಹೆಲ್ಪ್ ಕೇಳಬಹುದಾ? ಏ ಕೇಳ್ರಿ, ಏನಬೇಕು ಕೇಳಿ? ಏನಿಲ್ಲ, just one 4 ಕವರ್. 4 ಕವರ್? ಅವನ ಅಪ್ಪನ ತರ ಆಕ್ಟ್ ಮಾಡ್ತಿದಾ? ಅಡ್ರೆಸ್ ಕೇಳ್ಕೊಂಡು ಬಂದ್ರೆ ಸ್ವರ್ಗಕ್ಕೆ ಅಡ್ರೆಸ್ ಸಿಗ್ತಾ ಇದೆಯಲ್ಲಪ್ಪ. ಇವಳನ್ನ ನೋಡ್ತಾ ಇದ್ರೆ 4 ಕವರ್ ಅಲ್ಲ, 4 ಜನ್ಮ ಬೇಕಾದರೂ ಕಂಡ ಆಗಿ ಬಿಡ್ತೀನಿ. ನಿಮ್ಮ ಮಗನಿಗೆ ಅಪ್ಪ ಬಂದಿದ್ದಾರೆ ಅಂತ ಹೇಳಿ ನಾನು ಅಪ್ಪನ ಕ್ಯಾರೆಕ್ಟರ್ ಅಲ್ಲಿ ಬಂದ್ಬಿಡ್ತೀನಿ. Yes, ಹೇಳ್ತೀನಿ. Yes, baby. ತಾಳು ನಿಮ್ಮಪ್ಪ ನಿನಗೋಸ್ಕರ ಗಿಫ್ಟ್ ಎಲ್ಲ ತಗೊಂಡ್ಬರ್ತಾರೆ ಗೊತ್ತಾ ಮಗನೇ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಚಿನ್ನ ನಾನು ಅವನಿಗೋಸ್ಕರ ಬಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮಗೋಸ್ಕರ ಬಂದೆ ಚಿನ್ನ ನಿಮ್ ಮಗನಿಗೆ ಡೌಟ್ ಬರ್ಬಾರ್ದಲ್ಲ ನನ್ ಡಮ್ಮಿ ಅಪ್ಪ ಅಂತ ಅದಕ್ಕೆ ಆಕ್ಟ್ ಮಾಡ್ತಾ ಇದೀನಿ ನೀ ಸ್ವಲ್ಪ ಆಕ್ಟ್ ಕಡಿಮೆ ಮಾಡ್ಕೊಳ್ಳಿ ನಂಗೆ ಡೌಟ್ ಬರ್ತದ ಓಕೆ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ರೋಹಿತ್ ಹ್ಯಾಪಿ ಬರ್ತ್ಡೇ ಬರ್ತ್ಡೇ ಅವನು ಅಲ್ಲ ಏನಾದ್ರು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವೀಟ್ ತಿನ್ಬೇಕಂತ ತಿನ್ನಿ ಮಗು ನಿನ್ಗೋಸ್ಕರ ಬ್ಯಾಗ್ ಅಲ್ಲಿ ಗೊಂಬೆಗಳು ತಂದಿದ್ದೀನಿ ಒಳಗಡೆ ಹೋಗಿ ಆಟ ಆಡ್ಕೊಳಪ್ಪ ನಾನು ಅಮ್ಮನ ಜೊತೆ ಆಟ ಆಡ್ತೀನಿ ಅಂತ ಹೇಳಕ್ ಆಗತ್ತೇನಪ್ಪ ಮಾತಾಡ್ತೀನಿ ಅಂತ ಹೇಳಕ್ ಬಂದೇನಿ ಅದು ಥ್ಯಾಂಕ್ ಯು ರೀ ಯಾಕೆ ನಮ್ಮ ಮಗಂಗ್ ಅಪ್ಪ ಆಗ ಬಂದಿದ್ದು ಅವ್ನು ತುಂಬಾ ಖುಷಿ ಆಗಿರುತ್ತೆ ಅನ್ಸುತ್ತೆ ಅಂದ್ರೆ ನಿಮಗ್ ಖುಷಿ ಆಗ್ಲಿಲ್ವಾ ಅವನ್ ಖುಷಿನೇ ನನ್ ಖುಷಿ ನಿಮ್ ಖುಷಿನೇ ಮಗ ಇವಾಗ ಬಂದ್ಬಿಟ್ಟು ಅಪ್ಪ ಬಾತ್ರೂಮ್ ಕರ್ಕೊ ಹೋಗು ಅಂದ್ರೆ ಎಲ್ಲಿ ಕರ್ಕೊ ಹೋಗ್ಲಿ ಒಂಚೂರು ತೋರಿಸ್ತೀರ ಮನೆ ಓಕೆ ಓಕೆ ನೋಡಿ ಇದೆ ಬಾತ್ರೂಮ್ ನಮ್ಮ ಮನೆ ಹಾಲ್ ಮತ್ತೆ ಇದು ಕಿಚನ್ ಮತ್ತೆ ಇಲ್ಲಿದೆಯಲ್ಲ ಅದು ಬೆಡ್ರೂಮ್ ಇಲ್ಲಿದೆ ಅಲ್ಲಿದೆ ಯಾಕೆ ಬನ್ನಿ ಹೋಗೋಣ ಅಲ್ಲ ಹೆಂಗ್ ಕಟ್ಸಿದಿರ ನೋಡ್ಕೊ ಬರೋಣ ಸರ್ 5 ವರ್ಷ ಆಗಿತ್ತು ದುಬೈಗೆ ಹೋಗಿ ಇವತ್ತು ನನ್ನ ಮಗನ ಬರ್ತಡೆ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿವ್ನಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ತೀನಿ ಒಳ್ಳೆ ಸರ್ಪ್ರೈಸ್ ಇದೆ ಒಳ್ಳೆ ಸರ್ಪ್ರೈಸ್ ಏ ಬೆಡ್ರೂಮ್ ಸಕ್ಕತ್ತಾಗಿದೆ ರೀ ನಾನು ನಿಲ್ಸಿ ಅಂದ್ರೆ ಅವನ ನಿಲ್ಸಿ ಅಲ್ಲ ಅಂತ ಹೊಡಿಯ ನಿಲ್ಸಿ ಅಂತ ಯಾಕೆ ಅವನ ಗಂಡ ಸಾರಿ ಸಾರಿ ಆಕ್ಚುಲಿ ನೀವು ನಂಗೆ ಹೇಳಲಿಲ್ಲ ಅಲ್ಲ ನಂಗೆ ಗೊತ್ತಾಗ್ಲಿಲ್ಲ ಸಾರಿ ಇಟ್ಸ್ ಓಕೆ ಬಿಡಿ ಪರವಾಗಿಲ್ಲ ಏ ನೀನು ಇಟ್ಸ್ ಓಕೆ ದುಬೈ ಬಿಸ್ಕೆಟ್ ತುರ್ಕೋರೆ ಅಲ್ಲ ಕಣೇ ನನ್ನ ಹೆಂಡತಿ ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ಏನ್ ಸರ್ ನನ್ಗೆ ಸರ್ಪ್ರೈಸ್ ತೋರ್ತಾವಳೆ ಅಲ್ಲ ಕಣೆ ಅದೆಲ್ಲ ಬಿಸಾಕು ನಾನು ಇಲ್ದೆ ಹೋದಲ್ಲಿ ಮನೆಗೆ ಅವನ್ನ ಕರ್ಸಿದ್ಯಲ್ಲೇ ಅಯ್ಯೋ ಜಸ್ಟ್ 4 ಗಂಟೆ ತನಕ ನನ್ನ ಗಂಡನ ತರ ಆಕ್ಟ್ ಮಾಡಕ್ ಬಂದಿರೋ ದೇವ್ರು ಕಣ್ರಿ ಅವ್ನ್ ಮಾಡ್ತಾನೆ ಕಣೆ ಅವ್ನ್ ಮಾಡಿದ್ಮೇಲೆ ಅಂದ್ರೆ ನನ್ ಕ್ಯಾರೆಕ್ಟರೇನೆ ಇಲ್ಲಿ ಈ ಮನೇಲಿ ಅದೆಲ್ಲ ಗೊತ್ತಿಲ್ಲ ನನ್ನ ಮಗನ್ ಕರಿ ನಾನೇ ಅಪ್ಪ ಅಂತ ಹೇಳ್ತೀನಿ ಈಗ ಅವನ್ಗೆ ನಿಮ್ ಕೈಗೇನು ಅಯ್ಯೋ ಕಟ್ಕೊಂಡು ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾವನೆ ಯಾಕಪ್ಪರೇ ನಿಮಗ್ ನೋವಾಗಿದ್ದ ಅಂತ ಕೇಳ್ತಿಯಲ್ಲ ಏನ್ ಗುರು ನಿಂದು ನಾನ್ ನಿನ್ ಕೇಳ್ಬೇಕು ಏನು ನಿಂದು ಅಲ್ಲ ಬ್ರೋ 3 ದಿವಸದಿಂದ ಹುಡುಗನ್ನ ಕೂರಿಸ್ಕೊಂಡು ನಾನೇ ಅಪ್ಪ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮಧ್ಯದಲ್ಲಿ ಬಂದ್ಬಿಟ್ಟು ನೀನ್ ಅಪ್ಪ ಅಂತ ಹೇಳಿದ್ರೆ ಹುಡುಗ ಡೈರಾಗ್ ಎಲ್ಲ ಮರ್ತ್ಬಿಡಕ್ಕಿಲ್ವಾ ಅದಕ್ಕೆ ನಿನ್ ಕ್ಯಾರೆಕ್ಟರ್ ಬಿಟ್ಟು ನಿನ್ನ ಅಪ್ಪ ಅಂತ ಕರೆಸ್ಬೇಕಾ ಅದೆಲ್ಲ ಇರಲೇ ನನ್ ಮಗನ್ ಕರಿ ಕರಿ ಗೊತ್ತಾಗುತ್ತೆ ಕರಳ ಸಂಬಂಧ ಯಾರನ್ನ ಅಪ್ಪ ಅಂತ ಕೂಗುತ್ತೆ ಅಂತ ಮಗನೇ ಮಗನೇ ಎಲ್ಲಿ ತಪ್ಕಂದಪ್ಪ ಬಂದು ಎಲ್ಲಿ ಮಗನೇ ಕಾಣ್ತಿಲ್ಲ ಇವ್ರ
ನನ್ನ ಮಗ ಹೋಗಿ ಅವನ ಹತ್ರ ಕೂತವನೆ ನಾನು ಕಣ ನಿಮ್ಮಪ್ಪ ನಾನು ಬಾರೋ ಬಾರೋ ಕಿವಿರೆ ಕಿತ್ತಾ ಇದ್ದಲೆ ನಾನು ಹುಡ್ಸಿದ ಮಗ ನನ್ಗೆ ಹೊಡಿತೀನಿ ಅಂತ ಆಯ್ತಲೆ ಎರಡು ನಿಮಿಷ ಆ ನನ್ನ ಮಗ ಇರಬಾರ್ದು ನನಗೆ ಆಚು ಕಳ್ಸಿ ಅಯ್ಯೋ ಸುಮ್ಮನೆ ಒಂದು ನಾಲ್ಕು ಅವರ್ ಗಂಡನ ನಾಟ್ ಮಾಡಿ ಹೋಗ್ಬಿಡ್ತಾರೆ ಲೇ ನೀನೇನೆ ಇನ್ನು ಎರಡು ಅವರ್ಗೆ ಈವೆಂಟ್ ಮುಗ್ದೋಯ್ತದೆ ಜನ ಎಲ್ಲ ಎದ್ದೋಯ್ತಾರೆ ಅನ್ನೋ ಥರ ಹೇಳ್ತಾ ಇದ್ದೆ ನನಗೆ ಕಿತ್ತು ಹತ್ತಕ್ಕೆ ಮುಂಚೆ ಆ ಕಿತ್ತೋದ ನನ್ನ ಮಗ ಆ ಕಚಡ ನನ್ನ ಮಗ ಇನ್ನು ಎರಡು ನಿಮಿಷ ಇರ್ಬಾರ್ದು ಆ ಕೊಡಿಸ್ತಾ ಇರ ಚಕ್ಕಪ್ಪ ಅವರೇ ಚೀನ್ ಭೂತರ ಇರೋ ನಮ್ಮ ಈ ಸ್ನೇಹಕ್ಕೆ ಯಾವನು ಕಲ್ಲಿಸ್ತು ಟಚ್ ಮಾಡಿದ್ರೆ ತುಂಬಾ ದುಃಖ ಆಗತ್ತೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಹೊರಟ್ಬಿಡಿ ಅದು ನಾಲ್ಕು ವರ್ಷ ಕತ್ಲಾಗಿದ್ ನನ್ನ ಜೀವನಕ್ಕೆ ನಾಕೆ ಅವರಲ್ಲಿ ಬೆಳ್ಕೊಟ್ಟ ಜಗಪ್ಪ ಅವರೇ ದಯವಿಟ್ಟು ಇನ್ಯಾವತ್ತು ನನ್ನ ಕಣ್ಮುಂದೆ ಬರ್ಬೇಡಿ ಯಾಕೋ ಇದು ನೀವಿಬ್ರು ಒಟ್ಟಿಗೆ ಮಲ್ಕೋಬೇಡಿ ಮಗು ತಪ್ಪು ತಿಳ್ಕೊಳ್ಳುತ್ತೆ ನೀವು ಈ ರೂಮಲ್ಲಿ ಮಲ್ಕೋ ನೀವು ಆ ರೂಮಲ್ಲಿ ಮಲ್ಕೊಳ್ಳಿ ಸರಿ ಆಯ್ತು ನೀವು ಹೇಳಿ ಸರಿ ಸರಿ ಆಯ್ತು ಅಂತ ಅನ್ನನ ಮಗ ಹೇಳ್ದಂಗೆ ಕೇಳ್ತೇಳೆ ಐದು ವರ್ಷ ಆದ್ಮೇಲೆ ದುಬೈಯಿಂದ ಬಂದಿನಿ ಬೇರೆ ರೂಮಲ್ಲಿ ಮಲ್ಗಕ್ಕ ಒಂದೇ ರೂಮಲ್ಲಿ ಮಲ್ಗದ ಓಕೆ ಅದಕ್ಕೆ ಮುಂಚೆ ನನ್ನ ಗುಟ್ಟದಲ್ಲ ಅದು ಬೇರೆಯವ್ರನ್ನ ಅಪ್ಪ ಅಂತದಲ್ಲ ಅದು ಕರಿ ಸರಿ ಇದೇನೋ ನಂಬಕ್ಕಿಲ್ಲ ನೀನು ನಂಬಿಲ್ವಲ್ಲ ನನ್ನ ಇವತ್ತು ಹೇಳ್ತೀಯ ನಾಳೆ ಹೇಳ್ತೀಯ ನಾಡಿದ್ದು ಹೇಳ್ತೀಯ ಒಂದು ವಾರ ಪೂರ ಹೇಳ್ತೀಯ ಅದಾದ್ಮೇಲೆ ಸತ್ಯಾಂಶ ಗೊತ್ತಾದ್ಮೇಲೆ ನಾನೇ ಅಪ್ಪ ಅಂತೇಳಿ ಸುಮ್ಮನೆ ಆಗ್ತಾನೆ ನೋಡಿದ್ರೆ ನಾನೇ ಅಪ್ಪ ಅಂತ ಅನ್ಕೊಂಡು ಸುಮ್ಮನಾದ ಕರುಳಿನ ಕೂಗು ಕೇಳಿಸ್ಬಿಡ್ತು ಮನೆಗೆ ಹಾಕಿರೋ ಕಾಲಿಂಗ್ ಬೆಲೆ ಕರೆಕ್ಟ್ ಆಗಿ ಕೇಳಿಸಲ್ಲ ಇವನ್ ಕರುಳಿನ ಕೂಗು ಕೇಳಿಸ್ಬಿಟ್ಟ ಹುಡುಗ ನನ್ನ ಬಿಟ್ಟು ಬರಲ್ಲ ಬ್ರೋ ದಯವಿಟ್ಟು ಈ ಮಗುನ ನನ್ ಜೊತೆನೆ ಕಳಿಸ್ಕೊಡಿ ನನ್ ಮಗು ಕೊಡು ಹೆಂಡ್ತಿ ನನ್ ನೀವೇ ಇಟ್ ಕಳಿ ಬ್ರೋ ಹೋದ್ರೋಗ್ಲಿ ಬ್ರೋ ಹುಟ್ಟಿದ ಅಪ್ಪನ ಅಪ್ಪ ಅಲ್ಲ ಅಂತ ಬೇರೆಯವ್ರನ್ನ ಅಪ್ಪ ಅನ್ನೋ ಮಗು ನಮ್ಗೆ ಹಾಕ್ಬೇಕು ಬೇಕಾದ್ರೆ ಇನ್ನೊಂದು ಟ್ರೈ ಮಾಡೋಣ ತಲೆ ಕೆಡಿಸ್ಕೊಬೇಡ ನೋಡಿ ಕರು ಇಲ್ದೆ ಹಸು ಇರಲ್ಲ ಗೂಡು ಇಲ್ದೆ ಪಕ್ಷಿ ಇರಲ್ಲ ಮರಿ ಇಲ್ದೆ ನಾಯಿ ಇರಲ್ಲ ಪ್ರಾಣಿಗಳೇ ಇರಲ್ಲ ಅಂದ್ಮೇಲೆ ನೀನ್ ಮನುಷ್ಯರಿರ್ತಾರ ಅಂದ್ರೆ ನಿನ್ ಮಾತಿನ ಅರ್ಥ ಅಂದ್ರೆ ನನ್ ಮಗು ಎಲ್ಲಿರುತ್ತೋ ನಾನು ಅಲ್ಲೇ ಹೋಗ್ತೀನಿ ಜನ್ಮ ತಗೊಂಡು ಇದು ನಾನು ನೆಂತಿ ನಮ್ಮ ಚೆಲುವಾದ ಸಂಸಾರ ಯಾಕೆ ಹೋಗ್ತೀನಿ ಅಂತ ಯಾಕೆ ಹೋಗಿಲ್ಲ ನನ್ ಜೊತೆ ಬರ್ತೀರಾ ನೀವು ಖಂಡಿತ ಖಂಡಿತ ಬನ್ನಿ ಸುಮ್ಮನೆ ಸರಿ ಹೋಗ್ತೀನಿ ಬಿಡು ಪರವಾಗಿಲ್ಲ ನಿಜವಾಗ್ಲು ಸ್ವಾತಂತ್ರ್ಯದ ವಾರ ಅಂತ ಹೇಳಿದೆ ಇಷ್ಟು ಬೇಗ ನನಗೆ ಸ್ವಾತಂತ್ರ್ಯ ಅಲ್ಲ ನಿಮ್ಮಿಬ್ರು ಸ್ವಾತಂತ್ರ್ಯಕ್ಕೆ ನಾನೇ ಸ್ವಾತಂತ್ರ್ಯ ಕಳ್ಕೊತಾ ಇದ್ದೀನಿ ಇಲ್ಲಿ ಬಂದು ಕುತ್ಕೊಳ್ಳಿ ಅಂತ ಆಮೇಲೆ ಬಂದು ಸ್ಕಿಟ್ ಮಾಡ್ತೀನಿ ನಮ್ಮ ಜಗಬ ಯಾವುದೇ ಸ್ಕಿಟ್ಗೆ ಬಂದ್ರು ಜೊಲ್ಲು ಸುರಿಸೋ ಅಂತ ಕ್ಯಾರೆಕ್ಟರ್ ಮಾತ್ರ ಬಿಡಲ್ಲ ಕಣ್ಣ ನಿಜ ಹೇಳು ನಿಜ ಕಂಡವ್ರೆಂತಿನೇ ಬೇಕಾ ನಿನಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲ್ಲ ಕಂಡವ್ರೆಂತಿನೇ ಆಗಿರ್ತಾರಲ್ಲ ಯಾಕೆ ನಿಮ್ಗೆ ಏನ ಅನಿಸ್ತು ಮೇಡಮ್ ಇದು ಸೂಪರ್ ನಿಧಿ ಎಸ್ ಮ್ಯಾಮ್ ತುಂಬಾ ಮುದ್ದ ಕಾಣ್ತಾ ಇದೀಯ ನಿಧಿ ಥ್ಯಾಂಕ್ ಯು ಮ್ಯಾಮ್ ನಿನ್ನ ಕಾಸ್ಟ್ಯೂಮ್ ಎಷ್ಟು ಮಿಂಚಿಂಗ್ ಆಗಿದೆಯೋ ನೀನು ಅಷ್ಟೇ ಈ ಸ್ಕಿಟ್ಟಲ್ಲಿ ಫುಲ್ ಮಿಂಚಿಂಗ್ ನಮ್ ಗೊಬ್ಬರ ನಿಂದು ಕಾಸ್ಟ್ಯೂಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ತದೆ ಪ್ರತಿ ಒಂದು ಸ್ಕಿಟ್ನಲ್ಲೂ ನಿಜವಾಗ್ಲೂ ಏನಾದರೂ ನೆನಪಿಟ್ಕೊಳ್ಳುವಂಥ ಒಂದು ಮ್ಯಾನರಿಸಮ್ ಮಾಡ್ತೀರಿ ಗೊಬ್ಬರ ದಟ್ ಇಸ್ ರಿಯಲಿ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ನಿಮಗಿರೋವಂಥದ್ದು ಸೂಪರ್ ನಿಮ್ಮ ನಾಲ್ಕು ಜನ ಕಾಂಬಿನೇಷನ್ ಚೆನ್ನಾಗಿತ್ತು ಸ್ಕಿಟ್ಟು ಚೆನ್ನಾಗಿತ್ತು ನಾವೆಲ್ಲೋ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ನಕ್ಕಿದ್ವಿ ಅಷ್ಟೇ ಬೇಕಾಗಿರೋದು ಗುಡ್ ಲಕ್ ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಶ್ರೀ ಮೇಡಮ್ ಸಾಧು ಮಹಾರಾಜ್ ಈ ಸ್ಕಿಟ್ಟು ನಿಮಗೆಲ್ಲ ಏನು ಅರ್ಥ ಇದ್ರಲ್ಲ ಅನಿಸ್ತಾ ಇದೆ
ದೀರ್ಘವಾದ ಅರ್ಥ ಅಡಗಿದೆ ಹೇಳಿ ಗಂಡ ಹೆಂಡತಿಗೆ ಟೈಮ್ ಕೊಡಬೇಕು ಏನು ಹೇಳ್ದಮ್ಮ ಅದನ್ನ ಹೇಳಕ್ಕೆ ಹೊರಟಿದ್ದೆ ನಾನು ಕರೆಕ್ಟ್ ಸುಮ್ಮನೆ ಮದುವೆ ಮಾಡ್ಕೊಂಡು ಕೆಲಸ ಮಾಡಬೇಕು ದುಡಿಬೇಕು ಅಂತಾನೆ ಲೈಫ್ ನೆಡಬಾರದು ಜೊತೆಲಿ ಇರೋದು ಇಂಪಾರ್ಟೆಂಟ್ ತುಂಬಾ ಆಸೆಗಳು ಹೆಂಡತಿಗೆ ಹೆಂಡತಿ ಆದವಳು ಇರ್ತದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋನೆ ಗಂಡ ಟೈಮ್ ಇದೆಯೋ ಇಲ್ವೋ ಬಿಟ್ಟು ಎಲ್ಲೂ ಹೋಗ್ಬಿಡಬೇಡಿ ಅಂತ ನಾನು ಕೇಳ್ಕೊಂತ ಇರೋದು ಅವಾಗ ಇಂತ ಅನಾಹುತಗಳು ಸೂಪರ್ ಸ್ಕಿಟ್ ಇದು ಅರ್ಥ ಮಾಡ್ಕೊಳ್ಳೋರ್ಗೆ ಎಕ್ಸ್ಟ್ರಾ ಆರ್ಡಿನರಿ ಸ್ಕ್ರಿಪ್ಟ್ ಇದ್ರಲ್ಲಿ ರೋಹಿತ್ ನಿಜಲ್ ಚೆನ್ನಾಗಿ ಮಾಡ್ದ ಅವನು ಸಕ್ಕದ ಮಾಡ್ದ ಎಕ್ಸ್ಟ್ರಾ ಅಂದ್ರೆ ಗೊಬ್ಬರ ನನ್ಗೂ ಹೇಳ್ಕೊಡು ಒಂಚೂರು ಇದು ಮೂನ್ ವಾಕ್ ಅಲ್ಲ ಸರ್ ಸೈಡ್ ವಾಕ್ ಎಲ್ಲ ಹಿಂಗ್ ಮಾಡ್ಕೊಂಡು ಅವಾಗ ಅವಾಗ ಹಿಂಗೆಲ್ಲ ತೋರಿಸಿ ಹಿಂಗೆಲ್ಲ ಅಂತ ಏನು ಕೇಳಿ ಅಪ್ಪೋ ಇವತ್ತು ನೈಲ್ ಆರ್ಟ್ ತಿರ್ಗಾ ಚೇಂಜ್ ಆಗಿದೆ ಹತ್ತು ಬೆರಳಿಗೆ 12 ಕಲರ್ ಆಗಿದೆ ಕಲರ್ ಸೆರಳಲ್ಲಿ ಬರ್ತೀನಿ ಅಂತ ಕಲರ್ ಕಲರ್ ನೈಲ್ಸ್ ಹಾಕೊಂಡ್ಬಂದಿ ಹೇಳಿ ನೀವಿ ಎಷ್ಟೊತ್ತು ತಗೊಂಡು ಈ ಒಂದು ನೈಲ್ ಆರ್ಟ್ ಮಾಡ್ಸಕ್ಕೆ ನಾನು 4 hours ತಗೊಂಡೆ ಅದು ಹಳೇದನ್ನ ತೆಗ್ಸಕ್ 1 hour ಅದಾದ್ಮೇಲೆ ಈ ತರ ಏನ್ ಡಿಸೈನ್ ಹಾಕ್ಸೋದು ಏನ್ ಡಿಸೈನ್ ಹಾಕ್ಸೋದು ಅಂತ ತಲೆ ಕೆಡ್ಸ್ಕೊಂಡು ಒಂದು 2-3 ಡಿಸೈನ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು 5 hours ಆಯ್ತು ಉಗುರಿಗೆ ಬಣ್ಣ ಹಾಕ್ಸಕ್ 5 hours ಖರ್ಚು ಮಾಡುವಂತ ಪ್ರಪಂಚದ ಏಕೈಕ ಇಲ್ಲ ಇವಾಗ ನಾವು ನನಗೆ ನನ್ನ ಬಾಡಿಲಿ ಫೇವ್ರೆಟ್ ಪಾರ್ಟ್ ಅಂದ್ರೆ ನನ್ನ ಹ್ಯಾಂಡ್ಸ್ ಆಯ್ತಾ ಸೊ ಇವಾಗ ನನಗೆ ಬೇಜಾರಾಗಿರುತ್ತೆ ಬೇಜಾರಾದಾಗ ನಮ್ಮ ಮುಖ ಅಂತ ನಾವು ನೋಡ್ಕೊಳಕ್ ಆಗಲ್ಲ ಎಲ್ಲಾ ಕಡೆ ಮಿರರ್ಸ್ ಇರಲ್ಲ ಕಾಣಿಸೋದೆ ನಮ್ಮ ಕೈಗಳು ಸೊ ಅದು ಸುಂದರವಾಗಿರ್ಬೇಕಲ್ವಾ ಎಷ್ಟು ಖರ್ಚಾಯ್ತದೆ ಅಷ್ಟಕ್ಕೆ ದುಡ್ಡು ದುಡ್ಡು ಗಮ್ ಹಾಕ್ಸಕ್ಕೆ ಎಷ್ಟು ಖರ್ಚಾಯ್ತದೆ ಎಷ್ಟು ಖರ್ಚಾಯ್ತು ನಿಮಗೆ ಒಂದು 2000 ಅಲ್ಲ ಬೆಲ್ಲೆಲ್ಲ ಬೆಲ್ಲಿಗೆ ಇದರಿಂದ ನಮಗೆ ಅರ್ಥ ಆಗಿದ್ದು ಒಂದೇ ಚಂದನ್ ಅವರ ಪರಿಶ್ರಮ ಕಾಣ್ತಾ ಇದೆ ಹೃದಯ ಕಾಣ್ತಾ ಇದೆ ಪ್ರೀತಿ ಕಾಣ್ತಾ ಇದೆ ಚಂದನ್ ಬೆವರು ಕಾಣ್ತಾ ಇದೆ ಚಂದನ್ ಶೆಟ್ಟಿ ಹ್ಯಾಪಿ ಮ್ಯಾರಿಡ್ ಲೈಫ್ ಚಂದನ್ ಯಾವುದೇ ಹೆಂಡತಿ ತುಂಬಾ ಸುಂದರವಾಗಿ ಕಾಣಬೇಕು ಅಂದ್ರೆ ಅದ್ರ ಹಿಂದೆ ಏನಿರ್ತೇಳಮ್ಮ ಅದ್ರ ಹಿಂದೆ ಎಂಟಿ ಪರಿಶ್ರಮ ಇರುತ್ತೆ ನನ್ ಗಂಡನ್ಗೆ ನಾನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅರೆ ಪಾಪ ಗಂಡ ಬಂದು ನೋಡೋದು ಇಲ್ಲ ಏನು ಮಾಡೋದಿಲ್ಲ ನಿಮ್ಗಳ ತರ ಚಂದ್ರಮೌಳಿ ನೋಡು ನಾನ್ ಸುಂದರವಾಗಿ ಕಾಣಿಸ್ತಾ ಇಲ್ಲ ನಿನ್ ಶ್ರಮ ಒಂದ್ ಚೂರು ಇಲ್ವೇ ಇಲ್ಲ ಯಶು ನಿನ್ ಗಂಡ ಬೆವರು ಸುರಿಸ್ ದುಡಿಲಿಲ್ಲ ಅನ್ನೋದು ಇಲ್ಲಿ ಯಾಕಮ್ಮ ದುಃಖ ಹಂಚ್ಕೋತೀಯ ಕಾರ್ಯಕ್ರಮ ಮುಂದುವರ್ಸೋಣ